नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवग्रं अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। श्रीगुरुभ्यो नमः। ಶ್ರದ್ಧೆಯರಿತು ನಡೆಸುವವನಿಗೆ ಏನು ದಾರಿ ಅನ್ನುವ ಬಗ್ಗೆ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಶ್ರದ್ಧೆಯ ಬಗ್ಗೆ ತ್ರೈವಿಧ್ಯವನ್ನು ಹಾಡುವ ಮೂಲಕ ವ್ಯಕ್ತಿತ್ವದ ಬಗ್ಗೆ ಬೆಳಕು ಚೆಲ್ಲಿದ್ದಾನೆ. ಅದು ಹೇಗಿದೆ ಎನ್ನುವುದರ ಬಗ್ಗೆ ಮತ್ತೆ ಕೆಲವು ಮಾತುಗಳನ್ನು ಹೇಳುತ್ತಾನೆ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ, ಶ್ರದ್ಧಾಮಯೋಯಂ ಪುರುಷ ಯೋ ಯ ಶ್ರದ್ಧ ಸಏವ ಸಹ. ಶ್ರದ್ಧೆ ಸತ್ವಾನುರೂಪ. ಸತ್ವ ಅಂದರೆ ಎಂಥದು? ಸತ್ವಕ್ಕೆ 10 ಅರ್ಥ ಇದೆ, ಇನ್ನೂ ಅರ್ಥ ಇದೆ, 16 ಅರ್ಥಗಳಿವೆ. ಸತ್ವಶಾಲಿಯಾಗಿದ್ದಾನೆ ಅಂತಾರೆ. ಹಿಂದೆ ಹೇಳಿತ್ತು, ಕೃಷ್ಣನೇ ಹೇಳಿದ್ದ, ಸತ್ವಂ ಭವತ್ಯುತ ಅಂತ. ಸತ್ವ ಗುಣ ಇರಬೇಕು ಅಂತ ಹೇಳುತ್ತಾರೆ. ಹೀಗೆ ಗುಣ, ದುಡ್ಡು, ವ್ಯಕ್ತಿತ್ವ, ಧರ್ಮ, ಬಲ, ಕಸುಬು, ಎಲ್ಲ ಅರ್ಥದಲ್ಲಿ ಸತ್ವಶಬ್ದವನ್ನು ಬಳಸ್ತಾರೆ. ಬಲಜ್ಞಾನ ಸಮಾಹಾರ ಸತ್ವಮಿತ್ಯ ವಿಧೀಯತೆ. ಭಗವಂತನನ್ನು ಸತ್ವವಾನ್ ಸಾತ್ವಿಕ ಅಂತ, ಭಗವಂತನನ್ನು ಸತ್ವವುಳ್ಳವನು ಅಂತ ಬರೀತಾರೆ. ಸತ್ವ ಅಂದರೆ ಬಲ ಅಂತ ಮಾಡುವ, ಜ್ಞಾನ ಅಂತ ಮಾಡುವ, ಸಾಧು ಧರ್ಮ. ಹಿಂದೆ ಕೃಷ್ಣದು ಹೇಳಿದ್ದಾನೆ, ಸದ್ಭಾವೇ ಸಾಧುಭಾವೇ ಚ ಸದಿತ್ಯದತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ. ಒಳ್ಳೆ ಕೆಲಸ ಮಾಡಿದವನನ್ನು ಸತ್ವ ಅಂತ ಕರೀತಾರೆ, ಸತ್ವ ಅಂತ ಕರೀತಾರೆ. ಒಳ್ಳೆಯ ಕೆಲಸಕ್ಕೆ ಸತ್ವ ಅಂತ ಹೇಳ್ತಾರೆ. ಏನು ಸತ್ವ ಇಲ್ಲ ರೀ ಈಗ ಆಹಾರದಲ್ಲಿ ಅಂತಾರೆ, ಸತ್ವ ಅಂದ್ರದ್ದು ಬೇರೆ. ಹೀಗೆ ಸತ್ವ ಅಂದರೆ ಸಾರ ಅಂತ ಅರ್ಥ, ಶ್ರೇಷ್ಠ ಅಂತ ಅರ್ಥ. ಹೀಗೆ ಸತ್ವಾನುರೂಪ ಸರ್ವಸ್ಯ, ಈಗ ಸತ್ವ ಎನ್ನುವುದು ಇಲ್ಲಿ ಗುಣ ಅಂತ ಅರ್ಥ ಮಾಡಿದರೆ, ಇಲ್ಲಿ ಬಂದದ್ದು ಪ್ರಾಯಪಾಠ ಅಂತ ಹೆಸರು ಅದಕ್ಕೆ. ಯಾವಾಗಲೂ ಹತ್ತಿರ ಹತ್ತಿರದಲ್ಲಿ ಇರತಕ್ಕಂಥ ಶಬ್ದಗಳಿಗೆ ಏನು ಅರ್ಥವನ್ನು ನಾವು ಇಟ್ಕೊಳ್ಳುತ್ತೇವೆಯೋ ಅದೇ ಅರ್ಥವನ್ನು ಮುಂದುವರಿಸಬೇಕು ಅಂತ ಕ್ರಮ. ಹಾಗೆ ಒಂದು ಕ್ರಮ, ಹಾಗೆ ಒಂದೊಮ್ಮೆ ಮುಂದುವರಿಸದಿದ್ದರೆ ಅವರು ವಿರೋಧ ಹೇಳುತ್ತಾರೆ. ಏನು ವಿರೋಧ ಹೇಳ್ತಾರೆ ಅಂದರೆ ಪ್ರಾಯಪಾಠ ವಿರೋಧ ಅಂತ. ಇಲ್ಲಿ ಹೇಳುತ್ತಾ ಬಂದದ್ದಕ್ಕೆ ನೀವು ಬೇರೆ ಹೇಳುತ್ತಾ ಇದ್ದೀರಿ ಅಂತ. ಇಲ್ಲಿ ಹೇಳುತ್ತಾ ಇದ್ದದ್ದು ಸತ್ವಶಬ್ದಕ್ಕೆಲ್ಲ ಅರ್ಥ ಕೃಷ್ಣನೇ ಹೇಳಿದ್ದಲ್ಲ, ಅರ್ಜುನನೇ ಕೇಳಿದ್ದಲ್ಲ ಸತ್ವಮಾಹೋರಜಸ್ತಮಃ ಅಂತ. ಅಲ್ಲಿ ಕೇಳಿದ್ದು ಗುಣ ಅಲ್ವಾ, ಸತ್ವ ಅಂದರೆ ಬಲ ಅಂತ ಕೇಳಿದ್ದ. ಬಲ ಅಂತ ಕೇಳಲಿಕ್ಕೆ ಬರುವುದಿಲ್ಲ, ಸತ್ವ ಅಂದರೆ ದುಡ್ಡು ಅಂತ ಹೇಳಬಹುದಾ? ಅದೆಲ್ಲ ಅಲ್ಲ ಅರ್ಥ ಅಲ್ಲಿ. ಸತ್ವ ಅಂದರೆ ಗುಣವೇ, ಸತ್ವ ರಜಸ್ಸು ತಮಸ್ಸು ಅಂತ ಮೂರು ಗುಣ ಇದೆ. ಒಳ್ಳೆಯ ಗುಣಕ್ಕೆ ಸತ್ವ ಅಂತ ಹೆಸರು, ಮಿಶ್ರ ಗುಣಕ್ಕೆ ರಜಸ್ಸು ಹೆಸರು, ತಮಸ್ಸಿಗೆ ಅದು ಅತ್ಯಂತ ನೀಚವಾದಂಥ ಧರ್ಮಕ್ಕೆ ತಮಸ್ಸು ಹೆಸರು ಅಂತ. ಕೃಷ್ಣ ಅದೇ ಹೇಳಿದ, ಸಾತ್ವಿಕಿ ರಾಜಸಿ ಚೈವ ತಮಸೀಚ ಅಂತ ಹೇಳಿದ. ಸತ್ವ ರಜಸ್ಸು ತಮಸ್ಸನ್ನು ಗುಣವಾಗಿ ಇಟ್ಟುಕೊಂಡ. ಇಲ್ಲಿ ಬಂದಾಗ ಕೃಷ್ಣ ಸತ್ವ ಅನುರೂಪ ಸರ್ವಸ್ಯ ಶ್ರೀಭಾರತ ಅಂದಾಗ, ತ್ರಿವಿಧ ಭವತಿ ಶ್ರದ್ಧ ಅಂತ ಹೇಳಿದ ನಂತರ, ಮೂರು ಬಗೆಯಲ್ಲಿ ಉಂಟು ಹೇಳಿದ ನಂತರ, ಇಲ್ಲಿ ಎಲ್ಲರದ್ದು ಶ್ರದ್ಧೆ ಸತ್ವರೂಪ ಅಂತ ಹೇಳಿದ್ರು ಒಪ್ತಾನ ಕೃಷ್ಣ? ಪ್ರಾಯಪಾಠ ವಿರೋಧ ಬರುತ್ತೆ ಅಂದರೆ ನೀವು ಸತ್ವ ಅಂದರೆ ಗುಣ ಅಂತ ಇಟ್ಟುಕೊಂಡ್ರೆ, ಸರ್ವಸ್ಯ ಸತ್ವಾನುರೂಪ ಶ್ರದ್ಧಾ ಭವತಿ, ಎಲ್ಲರದ್ದು ಸತ್ವಕ್ಕೆ ಸರಿಯಾಗಿರುತ್ತದೆ. ಸರಿಯಾ ಅರ್ಥ ಮಾಡುವುದು? ಸತ್ವಗುಣಕ್ಕೆ ಅನುಗುಣವಾಗಿಯೇ ಇರುತ್ತದೆ ಎಲ್ಲರದ್ದು ಶ್ರದ್ಧೆ ಹೇಳಿದರೆ. ಕೃಷ್ಣನೇ ತಪ್ಪು ಹೇಳ್ತಾ ಇದ್ದಾನೆ ಗೊತ್ತಾಗತ್ತೆ. ಆದ್ದರಿಂದ ಪ್ರಾಯಪಾಠ ವಿರೋಧ ಬರ್ತದೆ ಅಂತ ನಾವು ಅರ್ಥವನ್ನು ಗುಣ ಅಂತಲೇ ಇಟ್ಟುಕೊಂಡ್ರೆ ಕೃಷ್ಣವಾಕ್ಯ ವಿರೋಧ ಬರ್ತದೆ, ಹೇಳುಗನ ವಾಕ್ಯಕ್ಕೆ ವಿರೋಧ ಬರ್ತದೆ. ಅದಕ್ಕೇನು ಹೇಳ್ತಾರೆ ಅಂದರೆ ಕರ್ತೃ ಮತಿ ವಿರೋಧ ಅಂತಾರೆ, ಕರ್ತೃ ಅಭಿಪ್ರಾಯ ವಿರೋಧ ಅಂತಾರೆ.
ಎರಡೆರಡು ವಿಷಯಗಳಿರ್ತದೆ. ನಾನು ಒಂದು ಅರ್ಥ ಮಾಡಬಹುದು ನೋಡಿ, ಹೀಗೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ. ಸರ್ವ ವಿಘ್ನಗಳ ಉಪಶಾಂತಿಗೆ, ನಿವೃತ್ತಿಗೆ ನಿಜವಾಗಿ ಶುಕ್ಲ ಅಂಬರಧರನಾದ ವಿಷ್ಣುವನ್ನು, ಚತುರ್ಭುಜನನ್ನು, ಪ್ರಸನ್ನ ಮೋರಯ್ಯವನ್ನು ಧ್ಯಾನ ಮಾಡುತ್ತೇನೆ ಅಂತ. ಸರ್ವ ವಿಘ್ನಗಳ ಉಪಶಾಂತಿಗೆ, ಎಲ್ಲ ತೊಂದರೆಗಳು ಹೋಗಲಿಕ್ಕೆ ಶುಕ್ಲಾಂಬರಧರಂ ಬಿಳಿಯಾದ ಬಟ್ಟೆಯನ್ನು ತೊಟ್ಟ ವಿಷ್ಣು, ದೊಡ್ಡವನಾದ ವ್ಯಾಪ್ತನಾದ ವಿಶ್ವ ವ್ಯಾಪ್ತ ಒಂದು ಧಾತು, ದೊಡ್ಡ ಹೊಟ್ಟೆಯವನಾದ ಶಶಿವರ್ಣಂ ಚಂದ್ರನ ಬಿಳಿ ಬಣ್ಣವುಳ್ಳ, ಚತುರ್ಭುಜಂ ನಾಲ್ಕು ಕೈಗಳುಳ್ಳ, ಪ್ರಸನ್ನವದನಂ ಸಣ್ಣ ಅಂದರೆ ಸೊಟ್ಟೆ ಅಂತ ಅರ್ಥ, ವಾರೆ ಅಂತ ಅರ್ಥ, ಪ್ರಸನ್ನವದನಂ ಚೆನ್ನಾಗಿ ವಾರೆಯಾದ ಮೋರೆಯುಳ್ಳ, ಆನೆಯ ಮೋರೆಯುಳ್ಳ ಗಣಪತಿಯನ್ನು ಧ್ಯಾನ ಮಾಡ್ತೇನೆ ಹೇಳಿಬಿಟ್ರೆ ಧ್ಯಾಯೇತ್. ಇದು ತಪ್ಪು ಹೇಳ್ತೀರಿ ನೀವು. ಹೇಗೆ ಏ ವಿಷ್ಣು ಅಂತ ಇದ್ದು ನೀವು ಗಣಪತಿ ಅಲ್ಲ, ವಿಷ್ಣು ವ್ಯಾಪ್ತ ಅಂತ ಮಾಡಿದ್ದೇವೆ, ಅದೆಂತ ವ್ಯಾಪ್ತ ಮಾಡೋದು, ಹೆಸರೇ ಇಲ್ಲ ಇಲ್ಲಿ. ನೀವು ವಿಶೇಷಣವೇ ಮಾಡಿಬಿಟ್ರಿ ಎಲ್ಲವನ್ನು, ವಾರೆಯಾದ, ದೊಡ್ಡದಾದ, ದಪ್ಪನೆಯ, ನಾಲ್ಕೈಗುಳ್ಳ, ಯಾರನ್ನೊಂದಲೇ ಇಲ್ಲ, ವ್ಯಕ್ತಿಯ ಹೆಸರೇ ಇಲ್ಲ ಇಲ್ಲಿ, ಗಣಪತಿ ಇದ್ದೇ ಇಲ್ಲ. ಅದನ್ನು ನೀವೇನೋ ಮೋಸ ಮಾಡ್ತಿದ್ದೀರಿ ಅಂತ ಗೊತ್ತಾಗತ್ತೆ. ಹಾಗೆ ಕೆಲವೊಮ್ಮೆ ಅಭಿಪ್ರಾಯ ವಿರೋಧ ಬರ್ತದೆ ಹಾಡಿದವನ ಮಾತಿಗೆ. ಅದು ಪುರಾಣದ ಗೆರೆ. ಪುರಾಣದ ತಾತ್ಪರ್ಯದಲ್ಲಿ ಭಗವಂತನ ಚಿಂತನೆ ಮಾಡಲಿಕ್ಕೆ ಹೇಳಿ. ಅದು ಒಂದು ಗೆರೆ ಆದರೆ ತೊಂದರೆ ಇಲ್ಲ, ಮುಂದಿನ ಗೆರೆಗೆ ತೊಂದರೆ ಬೀಳ್ತದೆ. ಸರ್ವ ವಿಘ್ನ ಪ್ರಶಮನಂ ಸರ್ವ ಸಿದ್ಧಿಕರಂ ಪರಂ ಸರ್ವ ಜೀವ ಪ್ರಣೇತಾರಂ ಒಂದೇ ವಿಜಯದಂ ಹರಿಂ ಉಂಟಲ್ಲಿ. ಅಲ್ಲಿ ಹರಿಯನ್ನು ಮತ್ತೆ ಹೇಳೋದ್ರಿಂದ ನೀವು ಮತ್ತೆ ಮನ ಸಿಕ್ಕಿ ಬೀಳ್ತೀರಿ. ಸರ್ವ ಜೀವ ಪ್ರಣೇತಾರಂ ಉಂಟು, ಗಣಪತಿ ಸರ್ವ ಜೀವ ಪ್ರಣೇತ್ರ ಅಲ್ಲ. ಹೀಗಾಗಿ ಒಂದು ಗೆರೆಯಿಂದ ಒಂದು ಗೆರೆ ಹೋಗುವಾಗ ಸಿಕ್ಕಿ ಬೀಳ್ತೀರಿ. ಮೊದಲೇ ತಪ್ಪಿತ್ತು. ಸರ್ವ ವಿಘ್ನೋಪಶಾಂತಿ ಉಂಟು, ವಿಘ್ನ ಶಾಂತಿ ಸಾಲದ, ವಿಘ್ನ ಉಪಶಾಂತಿ ಏನು, ಹತ್ತಿರದ ವಿಘ್ನ ಏನು, ಹತ್ತಿರದ ವಿಘ್ನ ನಾವೇ, ನಮಗೆ ನಾವೇ ವಿಘ್ನ. ಒಂದು ಕಾಲು ಇಡುವಾಗ ಇನ್ನೊಂದು ಕಾಲು ಎಡವಿ ಬೀಳುದು ಅಂದ್ರೆ ಏನ್ರಿ, ನಮ್ದು ವಿಘ್ನ, ಇನ್ನೊಬ್ಬರು ಅಡ್ಡ ಕೊಟ್ಟದ್ದಲ್ಲ ಕಾಲು. ಹಾಗಾದ್ರೆ ನಮ್ಮ ದೇಹವೇ ನಮಗೆ ಭಾರ, ನಮ್ಮ ಬದುಕೇ ನಮಗೆ ಅಡ್ಡ. ಅದನ್ನ ಸರ್ವ ಅಂದರೆ ಸಾಯುವುದು, ಸರ್ವಹಿಂಸಾಯಾಮ್ ಧಾತು. ಸಾಯುವ ಒಂದು ವಿಘ್ನ ಉಂಟಲ್ಲ, ಅದಕ್ಕಿಂತ ದೊಡ್ಡದೇನುಂಟು? ಮರಣ ಎನ್ನುವುದೇ ದೊಡ್ಡದಾಗಿರತಕ್ಕಂಥ, ಸಂಸಾರ ಎನ್ನುವುದೇ ದೊಡ್ಡದಾಗಿರತಕ್ಕ, ಮತ್ತೆ ಮತ್ತೆ ಹುಟ್ಟುವುದೇ ಒಂದು ದೊಡ್ಡ ದುರಂತ. ಅದನ್ನು ತೆಗೆಯುವ ದೇವರಲ್ಲದಿನ್ಯಾರ್ರಿ? ಅದನ್ನ ಸರ್ವ ವಿಘ್ನೋಪಶಾಂತಯೇ ಅಂತ. ಸಂಸಾರ ಎನ್ನತಕ್ಕ ತೊಂದರೆಯನ್ನೇ ನಿವೃತ್ತಿಗೊಳಿಸುವ, ಬಂಧನವನ್ನೇ ಕಳಚುವ ವ್ಯಕ್ತಿ ಆಗಬೇಕು, ಅದು ಗಣಪತಿ ಅಲ್ಲ, ಅದಾಗುವುದೇ. ಹೀಗೆ ಆ ಗೆರೆಯಲ್ಲಿಯೇ ಭಗವಂತನನ್ನು ಕರೆದದ್ದು ಸ್ಪಷ್ಟ ಕಾಣುತ್ತೆ. ಮತ್ತೆಂಥದ್ದು ಹುಡುಕುವುದು ಎಲ್ಲಿಗೆ ನಾವು? ಹೀಗೆ ನಾವು ಏನು ಹೇಳ್ತೇವೆ ಆಗ ಅಂದರೆ, ನೀವು ಅರ್ಥ ಹೇಳಲಿಕ್ಕೆ ಸುಲಭವಾಗಿ ಹೇಳಬಹುದು, ಸಂಸ್ಕೃತ ಗೊತ್ತುಂಟು ಅಂತ, ಆದರೆ ಹೇಳುಗನ ಅಭಿಪ್ರಾಯಕ್ಕೆ ವಿರೋಧ ಇದೆ. ವಕ್ತೃ ತಾತ್ಪರ್ಯ ಅಂತ ಕರೀತಾರೆ ಅದಕ್ಕೆ. ಹೇಳುಗನ ತಾತ್ಪರ್ಯ ಏನು? ನೀವು ಆಗ ಅರ್ಥ ಹೇಳಬಹುದು, ಆದರೆ ವಕ್ತೃವಿನ ತಾತ್ಪರ್ಯ ಏನು, ಹೇಳುಗ ಏನು ಹೇಳಿದ್ದಾನೆ, ಅದು ಮುಖ್ಯ ನಮಗೆ. ಹಾಗಾಗಿ ಇಲ್ಲಿ ನೀವು ಬಾಗಿಲನ್ನು ತೆರೆದು ಅಂತ ಹೇಳಿಕೊಂಡ್ರೆ, ಅದು ಹೃದಯದ ಬಾಗಿಲು ತೆರೆಯುವುದು, ಅದು ಕಾಲಿ ಹೊರಗಿನ ಅಂಗಿಯನ್ನು ತೆಗೆಯುವುದಲ್ಲ, ಅದು ಅರ್ಥ. ಅದು ಯಾವುದೇ ಐತಿಹಾಸಿಕವಾದ ಘಟನೆ ಅಲ್ಲ, ಅದು ನಮ್ಮ ನಮ್ಮ ಘಟನೆ. ನಾವು ಚಿನ್ನ ಆಗಬೇಕು, ನಾವು ಕನಕ ಆಗಬೇಕು, ನಾವು ದೇವರ ದಾಸ ಆಗ. ಈಗ ಹೇಳಿಕೊಂಡ್ರೆ ನಿಜವಾಗಿ ಬಾಗಿಲು ತೆರೆದು ಸೇವೆ ಕೊಡುವಂಥ ತಿರುಪತಿಯವನಲ್ಲಿ ಹೇಳಿದಾಗ, ತಿಮ್ಮಪ್ಪನಲ್ಲಿ ಕೇಳಿಕೊಂಡಾಗ ಅದಕ್ಕೆ ಅರ್ಥ ಇಲ್ಲವ? ವಕ್ತೃ ತಾತ್ಪರ್ಯ ವಿರೋಧ ಬರ್ತದೆ. ಹೇಳುಗನ ಕವಯ ತಾತ್ಪರ್ಯಕ್ಕೆ ನಾವು ವಿರೋಧ ಮಾಡುತ್ತೇವೆ. ಅದರಿಂದ ಕೃಷ್ಣನ ತಾತ್ಪರ್ಯ ಏನು? ಕೃಷ್ಣ ತ್ರಿವಿಧ ಭವತಿ ಶ್ರದ್ಧಾ ಅಂತ ಹೇಳಿಕೊಂಡು ಮೂರು ಬಗೆ ಅಂತ ಹೇಳಿದ ನಂತರ ಎಲ್ಲರದ್ದು ಸಹ ಒಂದೇ ಬಗೆ ಅಂತ ಹೇಳ್ತಾನ, ಹೇಳಿಯಾನ. ಆದ್ದರಿಂದ ಇಲ್ಲಿ ಸತ್ವಶಬ್ದಕ್ಕೆ ಬಂದಿರತಕ್ಕ ಅರ್ಥ ಅಲ್ಲ, ಬೇರೆ ಅರ್ಥ ಅಂತ ಗೊತ್ತಾಗುತ್ತೆ. ಹೇಳುಗನ ಅರ್ಥದಲ್ಲಿ ಬೇರೆ ಇದೆ, ಗುಣ ಅಲ್ಲ. ಗುಣದ ಬಗ್ಗೆ ಕೃಷ್ಣ ಹೇಳಿಯಾಯಿತು, ಮೂರು ಬಗೆ ಇದೆ ಹೇಳಿಯಾಯಿತು. ಈಗ ಇಲ್ಲಿ ಒಂದೇ ಬಗೆಯೇ ಎತ್ತುಕೊಂಡ. ಈಗ ಯಾಕೆ ಸರ್ವಸ್ಯ ಉಂಟು, ಎಲ್ಲರ ಉಂಟು, ಎಲ್ಲರದ್ದು ಸತ್ವ ಅನುಗುಣವಾಗಿ ಉಂಟು ಅಂತಾದರೆ ಮತ್ತೆ ತ್ರಿವಿಧ ಯಾಕೆ ಹೇಳಬೇಕು, ಮೂರು ಬಗೆ ಉಂಟು ಹೇಳಬೇಕು ಯಾಕೆ? ಕೆಲವರದ್ದು ರಾಜಸವೇ, ಕೆಲವರದ್ದು ತಾಮಸವೇ, ಕೆಲವರದ್ದು ಸಾತ್ವಿಕವೇ ಅಂತ ಏಕ ವ್ಯವಕಾರ ಹಾಕಿ ಸ್ವಭಾವಜ ಅಂತ ಹೇಳಿಕೊಂಡು ಹೇಳಿ, ಅವರ ಹುಟ್ಟಿನಿಂದ ಅವರ ಅನಾದಿನಿತ್ಯವಾದ ಜೀವ ಎಲ್ಲಿಂದ ಉಂಟು, ಅಲ್ಲಿಂದ ಇಲ್ಲಿ ಬಂದಾಗ ಅದದ್ದಲ್ಲ. ಅವನು ಈ ಊರಲ್ಲಿ ಹುಟ್ಟಿದ ಅಲ್ಲ, ಅವನು ಹುಟ್ಟುವಲ್ಲೂ ಶುರು ಮಾಡುವುದರಿಂದಲೇ ಆಗಿಬಿಟ್ಟಿದೆ, ಅಲ್ಲಿಂದಲೇ ಆಗಿದೆ ಅದು.
ಜೀವ ಅಂದ್ರೇನು? ಅದಕ್ಕೆ ಒಂದಿರತಕ್ಕಂತಹ ಒಂದು ಸಹಜವಾದ ಧರ್ಮ ಇರ್ತದೆ, ಅದು ಬಿಡ್ಲಿಕ್ಕೆ ಆಗುವುದಿಲ್ಲ, ಬಿಟ್ಟರೆ ಅವನಲ್ಲ. ಹಾಗಾದರೆ ನಮ್ಮ ಕೆಲಸ ಎಂಥದ್ದು ಕೇಳಿದರೆ ಅದರ ಅಭಿವ್ಯಕ್ತಿ. ಯೋಗ್ಯತಾಯೈ ಮಂತ್ರಸಿದ್ಧ್ಯೈ ವಿಷ್ಣು ಪ್ರೀತ್ಯರ್ಥಮೇವ ಅಂತ ಕರ್ಮತಂತ್ರದ ಬಗ್ಗೆ ಆಚಾರ್ಯರು ಒಂದು ವಾಕ್ಯ ಹೇಳುವಾಗ ಯೋಗ್ಯತೆ ಅಭಿವ್ಯಕ್ತಿಯೇ ಒಂದು ವಿಶೇಷವಾಗಿರತಕ್ಕಂಥ ಪ್ರಾರ್ಥನೆ ಅಂದ. ನಮಗೆ ಏನು ಯೋಗ್ಯತೆ ಇದೆ ಗೊತ್ತಿಲ್ಲ. ಅಂತಹ ಸತ್ವಯೋಗ್ಯತೆಯಲ್ಲಿ ಭಗವಂತನನ್ನು ಕಾಣುವ ಒಂದು ಬಗೆ ಇದ್ದರೆ ಅದನ್ನು ಭಗವಂತ ಮಾಡಿಕೊಳ್ಳಲಿ ಅಂತ, ಅದಕ್ಕೆ ಬೇಕಾದಾಗೆ ನನ್ನನ್ನು ದುಡಿಸಿಕೊಳ್ಳಲಿ ಅಂತ, ಅದಕ್ಕೆ ಬೇಕಾದಂತಹ ಅವಕಾಶಗಳನ್ನು ದಾರಿಗಳನ್ನು ಕಲ್ಪಿಸಿಕೊಡಲಿ ಅಂತ, ಅದಕ್ಕೆ ಬೇಕಾಗಿರತಕ್ಕ ದೇಶಿಕರನ್ನು ಮಾರ್ಗದರ್ಶಿಗಳನ್ನು ನನಗೆ ದಯಪಾಲಿಸಲಿ ಅಂತ ಇದು ಕೇಳಿಕೊಳ್ಳಿಕ್ಕೆ. ಕಲಶಕೀರ್ತಿ ಮಾಯಿಶ್ಚ ಪ್ರಜ್ಞಾ ಮೇಧಾಂ ಶ್ರೀಯಂ ಭಗಂ ಯೋಗ್ಯತಾಂ ಪಾಪಹಾನಿಂಚ. ಕಲಶವನ್ನು ನೋಡಿ ಪ್ರಾರ್ಥನೆ ಮಾಡಲಿಕ್ಕುಂಟು, ನನಗೆ ಯೋಗ್ಯತೆಯನ್ನು ಕೊಡು. ಯೋಗ್ಯತೆಯನ್ನು ಕೊಡಲಿಕ್ಕೆ ಬರ್ತದ? ಯೋಗ್ಯತೆಯನ್ನು ಕೊಡಲಿಕ್ಕೆ ಬರೋದಿಲ್ಲ. ಯೋಗ್ಯತೆಯ ಅಭಿವ್ಯಕ್ತಿಯನ್ನು ಮಾಡಲಿಕ್ಕೆ ಆಗ್ತದೆ, ಇದ್ದ ಯೋಗ್ಯತೆಯನ್ನು ಹೊರಗೆ ತರಲಿಕ್ಕೆ ಆಗುತ್ತೆ. ಅದನ್ನು ದೇವರ ಹತ್ರ ಕೇಳುವುದು, ನಾವು ದೇವರು ಮಾಡುವಂಥದ್ದು, ಸೃಷ್ಟಿಯಲ್ಲಿ ನಡೆಸಿಕೊಡುವಂಥದ್ದು, ಯೋಗ್ಯತೆಗೆ ಅನುಗುಣವಾಗಿರತಕ್ಕ ಪರಿಸರವನ್ನು ಕೊಡುವುದು, ಅದನ್ನು ಅಭಿವ್ಯಕ್ತಿ ಆಗುವಂತೆ ವ್ಯವಸ್ಥೆ ಮಾಡುವುದು ಇಷ್ಟೇ ಹೊರತು ಮತ್ತೇನಲ್ಲ. ಇದು ಕಾಲಿಕವಾಗಿ, ಪ್ರಯತ್ನಪೂರ್ವಕವಾಗಿ, ದೈಶಿಕವಾಗಿ ಉಪದೇಶದ ಕ್ರಮದಲ್ಲಿ ಸಿಗುವಂಥದ್ದು. ಇದಕ್ಕೊಂದು ಪುಂಸ್ತ್ವಾಭಿವ್ಯಕ್ತಿಸ್ತು ಅಂತ ಹೇಳಿ ಸೂತ್ರಕಾರರು ಒಂದು ದೃಷ್ಟಾಂತ ಆಗ್ತಾರೆ. ಮನುಷ್ಯ ಇದ್ದಾನೆ, ಮನುಷ್ಯ ಇದ್ದಾನಂದ ತಕ್ಷಣ ಅವನನ್ನು ನಾವು ಕೇಳಿಬಿಡುದು, ನೀನು ಹೆಂಗಸೋ ಗಂಡಸೋ ಅಂತ. ನಾನು ಗಂಡಸೋ ಅಂತಾನೆ. ಏ ಎಲ್ಲಿ ಉಂಟು ನಿನ್ನ ಪುರುಷತ್ವ, ಎಲ್ಲಿ ಉಂಟು? ಗೊತ್ತಾಗುದಿಲ್ಲಲ್ಲ ಕೇಳಿದರೆ. ಗೊತ್ತಾಗ್ತದೆ, ಇನ್ನೂ ಅಭಿವ್ಯಕ್ತಿ ಆಗಲಿಲ್ಲ, ಮೀಸೆ ಬರ್ತದೆ, ಬರಬೇಕು, ಗಡ್ಡ ಮೂಡ್ತದೆ, ಆಗ ನಾನು ಒಬ್ಬ ಅಪ್ಪನಾಗ್ತೇನೆ, ಮಕ್ಕಳು ಬರ್ತದೆ ಅನ್ನಬೇಕು. ಪುಂಸ್ತ್ವದ ಅಭಿವ್ಯಕ್ತಿಯಾಗಲಿಕ್ಕೆ ಸಮಯ ಉಂಟು. ಹುಟ್ಟಿದ ಮಗುವನ್ನೇ ಅದನ್ನಿಟ್ಟುಕೊಂಡು ಏ ಇದು ಷಂಡ, ಇದರಲ್ಲಿ ಮೀಸೆ ಎಲ್ಲಿ, ಗಡ್ಡ ಎಲ್ಲಿ, ಇದರ ಮಕ್ಕಳೆಲ್ಲಿ ಕೇಳಿದರೆ ಆಗುವುದಿಲ್ಲ. ಅದಕ್ಕೆ ಸಮಯ ಇದೆ, ಪಕ್ವತೆ ಇದೆ, ಅದಕ್ಕೆ ಕಾಲಿಕವಾದ ವ್ಯವಸ್ಥೆ ಇದೆ. ಕೇವಲ ಕಾಲಿಕ ಮಾತ್ರ ಅಲ್ಲ, ಪುಂಸ್ತ್ವದ ಅಭಿವ್ಯಕ್ತಿಯಲ್ಲಿ ಆಹಾರವೂ ಕಾರಣ ಆಗುತ್ತೆ. ಅವನನ್ನು ನಿರ್ವೀರ್ಯಗೊಳಿಸತಕ್ಕಂಥ ಆಹಾರವನ್ನು ನಾವು ಮೊದಲಿಂದ ಕೊಟ್ಟರೆ ಅವನಿಗೆ ನಾಳೆಯಿಂದ ಗಡ್ಡವೇ ಬರದೇ ಹೋಗ್ಬೋದು. 10 ವರ್ಷ ಆದಾಗ, 12 ವರ್ಷ ಆದಾಗ ಮೀಸೆಯೇ ಮೂಡದಿರ್ಬೋದು. ಆ ರೀತಿಯಾಗಿರತಕ್ಕಂಥ ಆಹಾರದ ವ್ಯವಸ್ಥೆಗಳಿಂದಾಗಿ ಒಳಗೆ ಜೀವಕೋಶಗಳು ಉತ್ಪತ್ತಿಯಾಗುವಲ್ಲಿ ಹೆಚ್ಚು ಕಡಿಮೆ ಆದಾಗ ಅವನು ಸ್ತ್ರೀಯಂತೆ ಸಹಜವಾಗಿ ತನ್ನ ದೇಹದಲ್ಲಿ ಮಾರ್ದವನ್ನು, ಕೋಮಲವನ್ನು, ಗಡಸುತನ ಅಲ್ಲದೇ ಇರುವಿಕೆಯನ್ನು ಪಡೆಯಬಹುದು. ಮದ್ದಿನಿಂದ, ಇತರ ರೋಗಗಳಿಂದ, ಇತರ ಆಹಾರದ ದೋಷಗಳಿಂದ ಅವನು ಯಾವತ್ತು ನೋಡಿದರೂ ಸಣ್ಣನಾಗುವುದು ಆಗತ್ತೆ. ಆದ್ದರಿಂದ ಪುಂಸ್ತ್ವದ ಅಭಿವ್ಯಕ್ತಿ ಆಗಲಿಕ್ಕೆ ಸಮಯ, ದೇಶ, ಯಾವುದೋ ಒಂದು ಪ್ರದೇಶದಲ್ಲಿ ಇದ್ದವನಿಗೆ ಅಲ್ಲಿನ ವಾತಾವರಣದಿಂದ ಅವರನ್ನು ಯಾವತ್ತೂ ಸಣ್ಣರನ್ನಾಗಿಸ್ತದೆ. ಈ ಕೆಲವು ಕಾರ್ಖಾನೆಗಳ ಕ್ರಮ ಹಾಗೆ, ಅದರ ಗಾಳಿಯಿಂದ, ಪರಿಣಾಮದಿಂದ ಅವರಲ್ಲಿ ಯಾವುದೇ ರೀತಿಯಾದ ಸತ್ವ ಉಳಿಯುವುದಿಲ್ಲ, ಇದು ಆಗುತ್ತೆ. ಅಂದ ದೇಶ, ಕಾಲ, ಆಹಾರ ಎಲ್ಲವೂ ಅಭಿವ್ಯಕ್ತಿಗೆ ಕಾರಣ ಆಗುವಂತೆ ಭಗವಂತನು ಯೋಗ್ಯತೆ ಅಭಿವ್ಯಕ್ತಿಯಲ್ಲಿ. ಇದು ಸಾಧನೆಯ ಲೆಕ್ಕದಲ್ಲಿ ನಾನು ನಿಮಗೆ ಸುಮ್ಮನೆ ಲೋಕದ ದೃಷ್ಟಾಂತ ಕೊಟ್ಟೆ, ಸೂತ್ರಗಾರ ಕೊಟ್ಟ ದೃಷ್ಟಾಂತ ಅದು ಹೇಗೆ ಅಂತ. ಹಾಗೆ ಜೀವನ ಸಾಧನೆಯಲ್ಲಿಯೂ ಅವನು ಸಾತ್ವಿಕನಂದ ತಕ್ಷಣ ಮೋಕ್ಷಕ್ಕಾಗುವುದಿಲ್ಲ. ಆ ಜೀವ ಸಾತ್ವಿಕನಾಗಿದ್ದಾನೆ ಅನ್ನುವಂತೆ ಅವನಿಗೆ ಗೊತ್ತಾಗುವ ಹಾಗೆ ಸಾಧನೆಗೆ ಬೇಕಾದ ಸವಲತ್ತುಗಳನ್ನು ಕೊಟ್ಟು ಪ್ರಪಂಚದಲ್ಲಿ ಮತ್ತಷ್ಟು ಹುಟ್ಟು ಸಾವುಗಳಲ್ಲಿ ಅವನನ್ನು ಹಾಕಿ ಮುಂದಕ್ಕೆ ಅವನನ್ನು ಸತ್ವದ ಅಭಿವ್ಯಕ್ತಿ ಆಗುವಂತೆ ಮಾಡಿ ಮತ್ತೆ ಭಗವಂತ ಅವನಿಗೆ ಮೋಕ್ಷ ಕೊಡ್ತಾನೆ. ಹೀಗೆ ತಮಸ್ಸಿನವನಿಗೂ, ಹೇ ತಾಮಸ್ಸನವನು ಅಂತ ದೇವರಿಗೆ ಗೊತ್ತಿಲ್ಲವೋ, ಗೊತ್ತಿದೆ. ಆ ಜೀವವೇ ತಮಸ್ಸು ಗೊತ್ತಿದೆ. ಮತ್ತ್ಯಾಕಯ್ಯ ಲೋಕದಲ್ಲಿ ಸೃಷ್ಟಿ ಮಾಡಿ ಲೋಕಕ್ಕೆ ಉಪಟಳ ಕೊಡಿಸಿ ಅವನಿಂದಾಗಿ ತಾಮಸವಾದ ವ್ಯಕ್ತಿತ್ವವನ್ನು ಹರಡಿಸಿ ಲೋಕದಲ್ಲಿ ಬೇಕಾದಷ್ಟು ಹಾಳು ಮಾಡಿಸಿ ಗಲೀಜು ಗೈದು ತಾನೇ ಮತ್ತೆ ಗುಡಿಸಲು ಬಂದು ಅವತಾರ ತಳೆದು ಮತ್ತೆ ಕೊನೆಗೆ ಅವನಿಗೆ ಶಿಕ್ಷೆ ಹೇಳಿ ತಮಸ್ಸೆ ಹಾಕುವುದು ಯಾಕೆ? ಬಣ್ಣದ ವೇಷವೂ ಬೇಡ, ಬಣ್ಣದ ಖರ್ಚು ಉಳಿತು, ಚಂಡೆಯವನ ಕೈಯೂ ಒಳ್ಳೆಯದಾಗುತ್ತೆ, ಅಷ್ಟು ಸಮಯವೂ ಉಳಿತಾಯಕ್ಕೆ ಬರ್ತದೆ. ಅಲ್ಲ, ಅವನು ಕೆಟ್ಟವನು ಅಂತ ಲೋಕಕ್ಕೆ ಗೊತ್ತಾಗಬೇಕಾದ್ರೆ ಬಣ್ಣ ಹಚ್ಚಲೇಬೇಕು, ಅವನು ಚಂಡೆ ತಾಳ ಚಕ್ರ ತಾಳ ಎಲ್ಲ ಬರಲೇಬೇಕು, ಸಾವಿರಾರು ಜನ ನಿದ್ದೆ ಬಿಡಲೇಬೇಕು. ಆನಂತರ ಕೊನೆಗೆ ದೇವರು ಬಂದು ಅವನನ್ನು ಚಕ್ರದಲ್ಲಿ ಸಂಹಾರ ಮಾಡಲಿಕ್ಕೆ ಉಂಟು ಆಗಲೇಬೇಕು. ಅಂದರೆ ಜನಕ್ಕೆ ಪಾಠ ಆಗಬೇಕು. ಕೆಟ್ಟವನು ಕೆಟ್ಟತನದಲ್ಲಿ ಲೋಕದಲ್ಲಿ ಕಂಟಕನಾಗಿದ್ದದ್ದರಿಂದ ಕೃಷ್ಣನಿಂದ ಅವನು ಹತನಾದ ಅನ್ನೋ ಅರ್ಥ ಆಗಬೇಕು. ನಾವು ಕೆಟ್ಟವರಾಗಬಾರದು, ಕಂಟಕರಾಗಬಾರದು ಅಂತ ಅರ್ಥ ಆಗಿಕೊಂಡು ದೇವರಿಗೆ ಪ್ರಿಯನಾಗಿ ವರ್ತಿಸಬೇಕು ಅಂತ ಸಾಧನೆಯನ್ನು, ಸವಲತ್ತುಗಳನ್ನು ಬಳಸಿಕೊಳ್ಳುವ ವಿಧಾನವನ್ನು ಸೂಚಿಸಲು ಹೊಸಗ ದೇವರ ಈ ಮಾರ್ಗವನ್ನು ಅನುಸರಿಸುತ್ತಾರೆ. ಹಾಗಾಗಿ ಇವೆಲ್ಲ ಯಾವುದೇ ಶ್ರದ್ಧೆ ಇದ್ದರೂ, ತ್ರೈವಿಧ್ಯ ಇದ್ದರೂ ಅದಕ್ಕೆ ಅಭಿವ್ಯಕ್ತಿಗೆ ಬೇಕಾದ ಮಾರ್ಗ ಬೇಕು, ವ್ಯವಸ್ಥೆ ಬೇಕು. ಅದನ್ನಿಟ್ಟುಕೊಂಡು ಕೃಷ್ಣ ಮೂರು ಬಗೆಯಲ್ಲಿದ್ದಾರೆ ಹೇಳಿ
ಎಲ್ಲರೂ ಸಹ ಹೇಗಿದ್ದಾರೆ ಕೇಳಿದರೆ, ಅದಕ್ಕೆ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಎಲ್ಲರ ಶ್ರದ್ಧೆಯು ಸತ್ವಕ್ಕೆ ಅನುಗುಣವಾಗಿದೆ, ಅಂದರೆ ಅವರವರ ಸತ್ವಕ್ಕೆ ಅನುಗುಣವಾಗಿದೆ, ಅವರವರ ಶ್ರದ್ಧೆ ಅವರವರ ಸತ್ವಕ್ಕೆ ಅನುಗುಣವಾಗಿದೆ. ಅದನ್ನೇ ಮುಂದುವರಿಸಿ ಹೇಳಿದ, ಶ್ರದ್ಧಾಮಯೋಯಂ ಪುರುಷ ಯೋ ಯ ಶ್ರದ್ಧ ಸ ಏವ ಸಹ. ಈಗ ಸತ್ವಾನುರೂಪ ಅನ್ನುವುದಕ್ಕೆ ಎರಡು ಗೆರೆ ಇದೆ. ಸತ್ವಕ್ಕೆ ಸುಮಾರು ಅರ್ಥ ಹೇಳಿದೆ. ಇದರಲ್ಲಿ ಸತ್ವ ಶಬ್ದವನ್ನು ಬಹಳ ಸುಂದರವಾಗಿ ಆಚಾರ್ಯರು ಮಧ್ವರು ಗೀತೆಗೆ ಎರಡು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಇದು ಭಾಗ್ಯ, ಅದು ಒಂದು ಸೂರ್ಯ ಒಂದು ಚಂದ್ರ ಅಂತ. ಮೊದಲು ಸೂರ್ಯನಾಡಿಯಲ್ಲಿ ಎಚ್ಚರ ಆಗಬೇಕು, ಮತ್ತು ಚಂದ್ರನಾಡಿಯಲ್ಲಿ, ಅಂದರೆ ಮೊದಲು ಹಗಲಾಗಬೇಕು ನಮಗೆ, ಮತ್ತೆ ರಾತ್ರಿ ಆಗಬೇಕಲ್ಲ, ಮತ್ತೆ ಒಳಗಿನ ಹಗಲಾಗಬೇಕು. ಚಂದ್ರ ಅಂದರೆ ಮನಸ್ಸು, ಸೂರ್ಯ ಅಂದರೆ ಕಣ್ಣು. ಮೊದಲು ಓದಿ ಅರ್ಥ ಆಗಬೇಕು, ಮತ್ತೆ ಮನಸ್ಸಿಗೆ ಹತ್ತಬೇಕು, ಮತ್ತೆ ಮನಸ್ಸಿನಲ್ಲಿ ಕಾಣಬೇಕು. ಅದರಿಂದ ಸೂರ್ಯ ಮತ್ತು ಚಂದ್ರ ಎರಡು ಬೇಕು ನಮಗೆ. ಅಂದ ಎರಡು ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ. ಒಂದರಲ್ಲಿ ಸತ್ವಾನುರೂಪ ಅನ್ನುವುದಕ್ಕೆ ಚಿತ್ತಾನುರೂಪ ಅಂತ ಅರ್ಥ ಬರೀತಾರೆ, ಇನ್ನೊಂದರಲ್ಲಿ ಸತ್ವಾನುರೂಪ ಅನ್ನುವುದಕ್ಕೆ ಜೀವಾನುರೂಪ ಅಂತ ಅರ್ಥ ಬರೀತಾರೆ. ಎರಡು ಚೆನ್ನಾಗಿದೆ, ಎರಡು ಬೇಕಾಗಿದೆ, ಎರಡೂ ಅರ್ಥ ಆಗಿದೆ. ಇಲ್ಲಿ ಸತ್ವ ಅಂದರೆ ಹಿಂದೆ ಹೇಳಿದ ಹಾಗೆ ಸತ್ವಂ ಅಂತ ಹೇಳಿಕೊಂಡು ಜೀವಜಾತಕ್ಕೆಲ್ಲ ಸತ್ವ ಹೇಳ್ತಾರೆ, ಪ್ರಾಣಿ ವರ್ಗಕ್ಕೆ ಜಗತ್ತಿನ ಜೀವಕ್ಕೆ ಸತ್ವ ಅಂತ ಕರೆಯುತ್ತೆ. ಇನ್ನೊಂದು ಸತ್ವ ಅಂದರೆ ಚಿತ್ತ ಮನುಷ್ಯನ. ಸತ್ವಂ ದ್ರವ್ಯೇ ಗುಣೇ ಚಿತ್ತೆ ಅಂತ ಹೇಳಿಕೊಂಡು ಕೋಶಕಾರರು ಚಿತ್ತಕ್ಕೆ ಸತ್ವ ಅಂತಾರೆ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ, ಚಿತ್ತಕ್ಕೆ ಅದು ಸುಪ್ತ ಪ್ರಜ್ಞೆ, ಚಿತ್ತಕ್ಕೆ ಅನುಗುಣವಾಗಿ ಎಲ್ಲರ ಶ್ರದ್ಧೆ ಇರುವುದು. ಎಲ್ಲರ ನಂಬಿಕೆ ಹೇಗೆ ಉಂಟು ಕೇಳಿದರೆ, ಅವನದ್ದೇ ಆಗಿರತಕ್ಕಂಥ ಒಂದು ಮಾನಸ ಸ್ಥೈರ್ಯದಲ್ಲಿ ನಿಂತಿದೆ, ಗಟ್ಟಿತನದಲ್ಲಿ ನಿಂತಿದೆ. ಬದಲಾವಣೆಗೊಳ್ಳುವುದಿಲ್ಲ, ಬದಲಾವಣೆಗೊಳ್ಳುವುದು ಅಲ್ಲ ಶ್ರದ್ಧೆ ಅಷ್ಟೆ. ಕೇಳಲಿಕ್ಕೆ ಸರಿಯಾಗತ್ತೆ, ಕೇಳಿದ ನಂತರ ಮತ್ತೆ ಅಲ್ಲಿಗೆ ಬಂದು ಕೂತ್ಕೊಳ್ತದೆ, ವ್ಯತ್ಯಾಸ ಆಗೋದಿಲ್ಲ. ಸಭೆಯಲ್ಲಿ ನಿಂತ ಕೃಷ್ಣ ಎಲ್ಲರನ್ನು ಮಾತಾಡಿಸಿದ್ರು, ದುರ್ಯೋಧನನಿಗೆಲ್ಲರೂ ಬುದ್ಧಿವಾದ ಹೇಳಿದರು, ದುರ್ಯೋಧನ ತಿದ್ದಿಕೊಂಡಿಲ್ಲ. 10 ದಿನ ಹೋರಾಟಗೈದ ಭೀಷ್ಮ ನೆಲ ಕಚ್ಚಿದಾಗ ಎಲ್ಲ ಶಸ್ತ್ರವನ್ನು ತ್ಯಾಗ ಮಾಡಿ ಅವರ ಹತ್ತಿರ ಬಂದು ತಲೆ ಬಗ್ಗಿಸಿ ನಿಂತಾಗ ಭೀಷ್ಮ ಹೇಳುತ್ತಾನೆ, ನಾವು ಎಷ್ಟು ದಿನ ಹೋರಾಡಿದರೂ ಗೆಲ್ಲುವುದಿಲ್ಲ, ಕೃಷ್ಣನನ್ನು ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ದೇವತೆಗಳು ಮಾತಾಡಿದ ಮಾತು ಕೇಳಿದ್ದೇನೆ, ಕೃಷ್ಣ ನಾರಾಯಣನೇ. ಎಲ್ಲ ನಿಮ್ಮ ದುರುಳರ ಸಂಹಾರಕ್ಕೆ ಕೃಷ್ಣ ಬಂದದ್ದು, ಇನ್ನಾದರೂ ಒಪ್ಪಿಕೊಳ್ಳಿ, ಬದುಕಿಕೊಳ್ಳಿ, ಯುದ್ಧ ನಿಲ್ಲಿಸಿ. ನನಗಂತೂ ಅರಸೊತ್ತು ಬೇಕು ಅಂತ ಹೇಳಿಕೊಂಡು ನಾನಿದ್ದದ್ದಲ್ಲ, ನಾನು ಬಿಟ್ಟೆ, ಜೀವ ಬಿಡ್ತಾ ಇದ್ದೇನೆ. ಆದ್ದರಿಂದ ನನ್ನ ಅಡ್ಡಿ ಇಲ್ಲ ಅರಸೊತ್ತಿಗೆಯಲ್ಲಿ, ನೀವು ಬದುಕುವುದು ಬದುಕಿರಿ ಅಂತ. ದುರ್ಯೋಧನ ತಲೆ ಬಗ್ಗಿಸ್ತಾನೆ, ಕೈ ಮುಗಿತಾನೆ, ಎದ್ದು ಹೋಗ್ತಾನೆ. ಆಯಿತು, ಅಷ್ಟೇ ಅವನದ್ದು ಕೃಷ್ಣ ಪ್ರಜ್ಞೆ ಅಂದರೆ ಅಷ್ಟೇ. ಮರುದಿನ ದ್ರೋಣಾಚಾರ್ಯರ ಅಭಿಷೇಕ ಮಾಡಿದ, ಸೈನ್ಯ ಹೊರಡಲಿ ಅಂದ, ಮುಗಿದಾಯಿತು ಅಷ್ಟೇ, ಯಥಾ ಪ್ರಕಾರ. ಹಾಗಾಗಿ ಯಾವನೊಬ್ಬನೂ ಸಹ ಪ್ರತ್ಯಕ್ಷ ನಿದರ್ಶನದಲ್ಲಿಯೂ ಆಗಲಿಲ್ಲ, ಆಗುವುದಿಲ್ಲ. ಅದನ್ನು ಹೇಳಿದ ಕೃಷ್ಣ, ಸತ್ವಾನುರೂಪ ಅವನ ಚಿತ್ತದಲ್ಲಿ ಏನು ಗೆರೆ ಗಟ್ಟಿ ಕಟ್ಟಿದೆ ಅದುವೇ, ಬದಲಾವಣೆ ಗೈಯದ ಗೊಳ್ಳದ ಯಾವುದವನ ಮನೋಭೂಮಿಕೆ ಇದೆ, ಮನಸ್ಸು, ಅದಕ್ಕಿಂತ ಆಚಿನ ಬುದ್ಧಿ, ಅದಕ್ಕೂ ಒಳಗಿನ ಅಹಂಕಾರ, ಮತ್ತು ಮಡುಗಿಟ್ಟಿದ ಸುಪ್ತ ಪ್ರಜ್ಞೆಯ ತಾಣ ಚಿತ್ತ, ಇನ್ನೂ ಆಚೆಗೆ ಚೇತನ, ಅದು ಬೇಡ. ಇಷ್ಟು ಚಿತ್ತ ಅಂದರೆ ಅದು ಸುಪ್ತ ಪ್ರಜ್ಞೆ ಒಳಗೆ ಕೂತದ್ದು, ಇದು ನಿರಂತರವಾಗಿ ಬರುವಂಥದ್ದು. ಆದ್ದರಿಂದ ಈಗ ಮೂರು ಪ್ರಭಾವ ಸಿಕ್ಕಿತು ನಮಗೆ ಒಬ್ಬ ವ್ಯಕ್ತಿಯ ಮೇಲೆ. ವ್ಯಕ್ತಿ ಇದ್ದಾನೆ ಅಂದ ತಕ್ಷಣ ಹೇಗಿದ್ದಾನೆ ಕೇಳುವ, ಅಂದರೆ ಅವನು ಯಾವ ಪ್ರಭಾವದಲ್ಲಿದ್ದಾನೆ ಅಂತ ಮೊದಲು ಕೇಳುತ್ತೇವೆ. ಹೆಚ್ಚು ಅವನನ್ನು ಒತ್ತಡದಲ್ಲಿ ತಂದಿಡುವುದು ಪ್ರಭಾವವೇ. ಸುತ್ತಮುತ್ತಲ ಅಂದರೆ ಪರಿಸರ ಅವನನ್ನು ಗಟ್ಟಿಯಾಗಿ ಇಡ್ತಿರ್ತದೆ. ನಿಜವಾಗಿ ಅವನಿಗೆ ಬೇಡ ಆ ವೇಷವೋ, ಆ ಭೂಷಣವೋ, ಆ ಊಟವೋ, ಆ ನೆಲೆಗಟ್ಟೋ ಅವನಿಗೆ ಬೇಡ. ಆದರೆ ಮಾಡದ ಉಪಾಯ ಇಲ್ಲ, ಅವನು ಹಿಡಿದ ವೃತ್ತಿ, ಅವನು ನಡೆಯುವ ತಾಣ, ಅವನು ಇರತಕ್ಕ ಊರು, ಅವನ ಸುತ್ತಲ ಜನ, ಅವನು ಹಾಕಿಕೊಂಡ ಕತೆ, ಇದನ್ನೆಲ್ಲ ಇಟ್ಟುಕೊಂಡಾಗ ಅವನು ಪ್ರಭಾವಕ್ಕೆ ಸಾಯತ್ತೇ ಸಾಯ್ತಾನೆ. ಸಹಜ ಅಲ್ಲದ ಪರಿಸ್ಥಿತಿಯೇ ಎಲ್ಲರದ್ದು ಇರು, ಅವರಿಗೆ ಬೇಕಾದ ಆಯ್ಕೆಯೇ ಇಲ್ಲ, ಸಾಧ್ಯ ಇಲ್ಲ. ಮತ್ತೆಂತ ಮಾಡೋದು ಹೇಳ್ತಾನೆ, ಒಂದು ವೃತ್ತಿ ಬೇಕು ಬದುಕಲಿಕ್ಕೆ, ಮಾಡದೆ ಉಪಾಯ ಇಲ್ಲ ಮಾಡುವುದಂತ, ಸಾಧ್ಯವೇ ಇಲ್ಲ ಅಂತ. ಆದ್ದರಿಂದ ವೃತ್ತಿಯಿಂದಾಗಿ ವೇಷ ಕಡ್ತಾನೆ,
ವೃತ್ತಿಗೊಂದು ವೇಷ ಇದೆ. ಅವರು ಕೇಳುವುದಿಲ್ಲ, ನೀವು ಯಾವ ರೀತಿಯಲ್ಲಿ ವಿತ್ತಾಲಯಕ್ಕೆ ಹೋಗ್ತೀರಿ, ಬ್ಯಾಂಕಿಗೆ ಹೋಗ್ತೀರಿ ಕೇಳ್ತಾರ? ಕೇಳುವುದಿಲ್ಲ. ಅವ್ರು ನೀವು ಬಟ್ಟೆ ಹಾಕೊಂಡು ಹೋದ್ರು ಬ್ಯಾಂಕಿನಲ್ಲಿ ಕೇಳುವುದಿಲ್ಲ ಏನು ಬಟ್ಟೆ ಹಾಕಿದ್ದು ಅಂತ. ಗಿರಾಕಿಗಳು ಕೇಳುವುದಿಲ್ಲ, ಮೇಲಧಿಕಾರಿಗಳು ಕೇಳುವುದಿಲ್ಲ. ಕೇಳುವ ಅಧಿಕಾರ ಬ್ಯಾಂಕ್ ಸಂವಿಧಾನದಲ್ಲಿ ಇಲ್ಲ, ಅಲ್ಲಿಯ ನೀತಿ ನಿಯಮಾವಳಿಗಳಲ್ಲಿ ಇಲ್ಲ. ಆದರೆ ನೀವೇ ನಿಮ್ಮನ್ನು ಹಾಗೆ ಮಾಡಿಕೊಳ್ತೀರಿ, ಮಾಡಿಕೊಳ್ಬೇಕಾಗ್ತದೆ ಹೇಳಿಕೊಳ್ತೀರಿ. ಎಂತ ಮಾಡಲಿಕ್ಕೆ ಬರುವುದಿಲ್ಲ, ಯಾಕೆ ಗೊತ್ತಿಲ್ಲ, ಅರ್ಥ ಇಲ್ಲದ ಛಾಪು ನಮ್ಮದು. ಅದರಿಂದ ವೃತ್ತಿಯನ್ನು ಇಟ್ಟುಕೊಂಡಾಗಲೇ ನಾವು ಸಿಕ್ಕಿಬಿಡುತ್ತೇವೆ. ಅದರ ಒಟ್ಟಿಗೆ ನಮ್ಮ ವೇಷ, ಅದರ ಒಟ್ಟಿಗೆ ನಮ್ಮ ಊಟ, ಅಲ್ಲಿ ಕೊಟ್ಟದ್ದನ್ನು ತಿಂತೇವೆ. ಅವ್ರಿಗೆ ಅವರೇನು ಒತ್ತಾಯ ಬಿಡಿಸುವುದಿಲ್ಲ, ಬಂದಾಗ ಅಲ್ಲಿ ತಿರತಕ್ಕ ಬಿಸ್ಕೆಟ್ಗಳು ಅಥವಾ ಕಾಫಿಗಳು ಕುಡಿಬೇಕು ಅಂದಿಲ್ಲ, ಬೇಡ ಹೇಳ್ಬೋದು. ಅದು ಆಗುವುದಿಲ್ಲ ಅಂತಾರೆ, ನಮ್ಮ ಸ್ತರಕ್ಕೆ ಅಲ್ಲಿನ ಹಂತಕ್ಕೆ ಅದು ಬೇಡ ಹೇಳಲಿಕ್ಕೆ ಆಗುವುದಿಲ್ಲ. ಇದೇ ನಾವೇ ಮಾಡಿಕೊಳ್ಳೋದು, ನಾವು ಉಳಿದದ್ದಕ್ಕೆ ಬದಲಾವಣೆಗೊಳ್ಳುತ್ತೇವೆ ನಮ್ಮಿಷ್ಟದಂತೆ. ಹಾಗಾದರೆ ಏನಾಯಿತು, ಒಳಗಿನ ಯಾವುದೋ ಒಂದು ಪ್ರಭಾವ ದೂಡ್ತಾ ಇದೆ ಅಂತ. ಹೊರಗಿನ ಪ್ರಭಾವಕ್ಕೆ ಸರಿಯಾಗಿ ತುಂಬ ಒತ್ತಾಯದಲ್ಲಿ ಬಂದಂತಹ ಪ್ರಭಾವಕ್ಕೆ ಮಣಿಲಿಕ್ಕೆ ಬೇಕಾದ ಇನ್ನೊಂದು ಯಾವುದೋ ಒಂದು ಒತ್ತಾಯ ಇದೆ. ಅದೇನು? ಅದು ವಂಶದ ಪ್ರಭಾವ ಇರುತ್ತದೆ. ನಮ್ಮ ವಂಶದಲ್ಲಿ ಎಲ್ಲ ಹೇಗೆ ಭಾರಿ ಮಡಿವಂತರು ಏನು ಬಂದು ಸಾಯಲಿಲ್ಲ ಅಂತಾರೆ ನೋಡಿ, ಅವರೇ ಹೇಳಿಕೊಳ್ಳುತ್ತಾರೆ. ಹಾಗಾದ್ರೆ ಮಡಿವಂತರು ಅಂದ್ರೆ ಸಾಯುವುದು ಅಂತ ಅವ್ರು ಹೇಳುದು. ನಮ್ಮ ವಂಶದಲ್ಲಿ ಅಂತ ಬಹಳ ಮಡಿವಂತರೇನಿಲ್ಲ. ಇನ್ನು ಕೆಲವರು ಹೇಳುದು, ನಮ್ಮ ವಂಶದಲ್ಲಿ ಅಜ್ಜನಿಗೆ ಎಂತದೋ ಮಡಿ ಇತ್ತಂದ್ರೆ ಅದು ಇದಕ್ಕೆ ಬಂದಿದೆ ಅಂತಾರೆ. ಇದಕ್ಕೆ ಅಂತಾರೆ, ಆಗ ಇದಕ್ಕೆ ಇವನಿಗೊಂದು ಬಂತು ಅಂತ ಹೇಳಿ ಸಂತೋಷ ಪಡೋದಿಲ್ಲ. ಅದು ಅಜ್ಜನಿಗೆ ಎಂತದೋ ಒಂದು ಮಡಿ ಇತ್ತಂದ್ರೆ ಅದು ಇದಕ್ಕೆ ಬಂದಿದೆ ಮಾರೆ, ಅಂಟಿಕೊಂಡಿದೆ ಅಂತ ಅದನ್ನು ಬೈತಾ ಇರ್ತಾರೆ ಕೆಲವೊಮ್ಮೆ. ಹೀಗೆ ವಂಶದ ಪ್ರಭಾವ ಬಂದರೂ, ಈ ಪ್ರಭಾವವನ್ನು ಮೆಟ್ಟುವಂತೆ ದೂಡುವಂತೆ ಹಿಚುಕುವಂತೆ ಬಂದರೂ ಅದನ್ನು ಒಪ್ಪುವುದಿಲ್ಲ. ಪ್ರಭಾವ ಅವನನ್ನು ಬಗ್ಗಿಸದೆ ಸಾಧ್ಯವೇ ಇಲ್ಲ. ವಂಶದ ಪ್ರಭಾವ ಅದುಸ ಮಾಡ್ತಾ ಇರ್ತದೆ ಮಧ್ಯದಲ್ಲಿ, ಅದಕ್ಕದಕ್ಕೆ ಯಾವತ್ತು ಸಂಘರ್ಷ. ಹೊರಗಿನ ಪ್ರಭಾವಕ್ಕೂ ಪರಿಸರದ ಪ್ರಭಾವಕ್ಕೂ ವಂಶದ ಒಂದು ಪ್ರಭಾವಕ್ಕೂ ಘರ್ಷಣೆ. ಯಾಕೆಂದರೆ ವಂಶದ ಪ್ರಭಾವ ಮನೆಗೆ ಹೋದಾಗ ಹಾಗೆ ಆಗಬೇಕಲ್ಲ, ಮತ್ತೆ ಮನೆಗೆ ಹೋದಾಕ್ಷಣ ಯಥಾ ಪ್ರಕಾರ ಅವನು ಮತ್ತೆ ಪುನಃ ಧಾರ್ಮಿಕ ವೇಷಕ್ಕೆ, ಧಾರ್ಮಿಕ ಭೂಮಿಕೆಗೆ, ಧಾರ್ಮಿಕ ಚೌಕಟ್ಟಿಗೆ ಮತ್ತೆ ಮಾರು ಹೋಗ್ತಾನೆ. ಅಂಥದ್ದಿದ್ದರೆ ಇದು ದಿನದ ಸಂಘರ್ಷ. ವೇಷ ಬದಲಾಯಿಸುವ ಗೋಸುಂಬೆಯ ಕ್ರಮ ಇದು, ಬಣ್ಣ ಬದಲಾಯಿಸ್ತಾ ಇರ್ತಾನೆ. ಇದರಲ್ಲಿ ಯಾವುದು ಗೆಲ್ತದೆ, ಯಾವುದು ವೇಷ ಆಗ್ತದೆ, ಯಾವುದು ಗೌಣ ಆಗ್ತದೆ, ಯಾವುದು ಪ್ರಧಾನ ಆಗ್ತದೆ, ಅವನು ಹೇಳ್ತಾನೆ. ಮನೆಯಲ್ಲಿ ಇರೋದು ಸ್ವಲ್ಪ ಹೊತ್ತಲ್ಲ, ನನ್ನ ಕೆಲಸವೇ ಹೆಚ್ಚಲ್ವ, ಆದ್ದರಿಂದ ನಿವೃತ್ತಿಯ ನಂತರ ಮನೆ ವೇಷಕ್ಕೆ ಹೋಗುವ ಅಂತ ಮತ್ತೆ ಅದನ್ನೇ ಇಲ್ಲಿ ತರ್ತಾನೆ. ಪರಿಸರದ ಪ್ರಭಾವವನ್ನೇ ಮನೆಗೆ ಅಂಟಿಸ್ತಾನೆ ಕೊನೆಗೆ, ನಿವೃತ್ತನಾಗುವವರೆಗೆ ಹೀಗೆ ಅಂತ ಅವನೇ ಹೇಳಿಕೊಡ್ತಾನೆ. ಮತ್ತೆ ಮನೆಯವರು ಒಪ್ಪಿಕೊಳ್ತಾರೆ, ಅಲ್ಲಿ ಮುಗಿಯಿತು. ಇದು ಎರಡರ ಒಟ್ಟಿಗೆ ಇನ್ನೊಂದುಂಟು, ಮನಸ್ಸಿನ ಪ್ರಭಾವ. ಸತ್ವಾನುರೂಪ ಭವತಿ ಶ್ರದ್ಧಾ ಸರ್ವಸ್ಯ ಭಾರತ ಅಂದ ಈ ಕೃಷ್ಣ. ಚಿತ್ತದ ಪ್ರಭಾವ ಬಂದುಂಟು, ಅದನ್ನು ಒಪ್ಪಿಕೊಳ್ಳಿ ಅಂತಾನೆ. ಚಿತ್ತಕ್ಕೆ ಕಿರಿಕಿರಿ ಆಗ್ತದೆ ಕೆಲವರಿಗೆ, ಎಂತಾದ್ರೂ ಇದ್ಯಾವ ಕರ್ಮಕ್ಕೆ ಮಾರೆ, ವೃತ್ತಿಯ ಇನ್ನೊಂದ ಬಿಟ್ಟರೆ ಏನಾಗುತ್ತೆ, ಪ್ರತಿನಿತ್ಯವೂ ಯೋಚನೆ, ವೃತ್ತಿ ಬಿಟ್ಟರೆ ಏನಾಗುತ್ತೆ, ಆಗುವುದಿಲ್ಲ. ಇವತ್ತೊಂದು ಹೋಗುವ ಮತ್ತೆ ನೋಡುವ, ಪುರುಸೊತ್ತಿಲ್ಲ ಯೋಚನೆ ಮಾಡುವಷ್ಟು. ಬಿಟ್ಟರೆ ಏನಾಗುತ್ತೆ ಅಂತ ಬಿಟ್ಟು ನೋಡುವ ಹೇಳುವಷ್ಟು ಧೈರ್ಯ ಇಲ್ಲ. ಬಿಟ್ಟರೆ ಏನು ಕತೆ, ನಾಳೆ ಬರುವುದಿಲ್ಲ ಅಂತ ರಾಜೀನಾಮೆ ಬರೆದು ಕೊಟ್ಟರೆ ಮತ್ತೆ ಮರು ದಿವಸ ರಾಜೀನಾಮೆ ಹಿಂದೆ ಕೊಡಿ ಹರಿದಾಗ್ತೇನೆ ಅಂದರೆ ಹಾಕ್ಬೋದು, ಕೊಡ್ತಾರೆ ಅವರು. ಮತ್ತೆ ಮೂರನೇ ದಿನ ಮತ್ತೆ ಇವನು ರಾಜೀನಾಮೆ ಕೊಡ್ತೇನೆ ಹೇಳಿದರೆ, ನಾಲ್ಕನೇ ದಿನ ಮತ್ತೆ ಹರಿದಾಗ್ತೇನೆ ಕೊಡಿ ಅಂದರೆ, ಇದು ಆಗಿ ಇವನು ಹುಚ್ಚ ಹೇಳ್ತಾನೆ, ನೀನು ರಾಜೀನಾಮೆ ಕೊಡುವುದೇ ಬೇಡ, ನಾವೇ ನಿನ್ನನ್ನು ಹೊರಗಾಗ್ತೇವೆ ಅಂತ ನೀವು ಮಾಡ್ತಾ ಇದ್ರು. ಆದರೆ ಇದು ಚಿತ್ತ, ಚಿತ್ತ ಭ್ರಮಣೆ ಮಾಡುತ್ತೆ. ಇವು ವಿರುದ್ಧವಾಗಿದ್ದರೆ, ಪರಿಸರದ ಪ್ರಭಾವದಲ್ಲಿ ಅವನು ಬಗ್ಗದಿದ್ದರೆ, ಬಗ್ಗುವಂತೆ ಅವನ ಪ್ರಭಾವ ಅಲ್ಲದಿದ್ದರೆ, ವಂಶದ ಪ್ರಭಾವಕ್ಕೆ ಅದು ಒಂದೊಮ್ಮೆ ವಿರೋಧವಾಗಿ ನಿಂತರೆ, ಚಿತ್ತವೂ ಒಂದೊಮ್ಮೆ ಅದಕ್ಕೆ ಅನುಗುಣವಾಗಿ ತಾಳ ಹಾಕ್ತಾ ಇದ್ರೆ ಇವ ಸೋತ. ಹೆಚ್ಚಿನವರ ಚಿತ್ತ ರಾಜಸವೇ ಇರ್ತದೆ, ಹೆಚ್ಚಿನವರ ವಂಶ ಪ್ರಭಾವ ರಾಜಸವೇ ಇರ್ತದೆ, ಹೆಚ್ಚಿನವರ ವೃತ್ತಿಯಲ್ಲಿ ರಾಜಸದ್ದೇ ಪರಿಸರದ್ದೇ ಪ್ರಭಾವ ಇರ್ತದೆ. ಆದ್ದರಿಂದ ರಾಜಸವಾಗಿ ನಡೆದೋಗುತ್ತೆ, ಅದರ ಮಧ್ಯೆಯಲ್ಲಿ ತಾಮಸವಾಗಿ ಅಂಟಿಕೊಂಡ್ರೂ ಆಗಿಬಿಡುತ್ತೆ. ರಾಜಸಕ್ಕೆ ತಾಮಸ ಚೆನ್ನಾಗಿರುತ್ತೆ. ಬಣ್ಣದ ವೇಷಕ್ಕೆ ಕಪ್ಪು ಮೀಸೆ ಒಪ್ಪುವುದಿಲ್ವಾ? ಒಪ್ಪುತ್ತೆ, ಆಗತ್ತೆ, ಬರ್ತದೆ ಆ ವೇಷಗಳು ಹಾಗೆ. ಆದರೆ ಅದಕ್ಕೆ ಬೆಳಕು ಬೇಡ, ಅದು ಬೆಳಕಿನ ವೈರಿ. ಅದರ ರಕ್ಕಸ ವೇಷ ಒಂದಾದರೆ ದೊನ್ನಿ ಹಿಡ್ಕೊಂಡು ಬರ್ತಾರೆ, ಎಲ್ಲ ದೀಪವನ್ನು ಆರಿಸಿ ಬಿಡುತ್ತಾರೆ, ಬೊಬ್ಬೆ ಹೊಡ್ಕೊಂಡಿರ್ತಾರೆ. ಯಾಕೆಂದರೆ ರಕ್ಕಸ ವೇಷಕ್ಕೆ ಸಾತ್ವಿಕವಾದಂಥ ಯಾವುದೇ ಪ್ರಭಾವ ಇರುವುದಿಲ್ಲ, ಬೀಳುವುದಿಲ್ಲ. ಅದನ್ನ ಇದು ಮೂರು ಹೆಚ್ಚು ಕಡಿಮೆ, ಅದಕ್ಕೆ ಸಾತ್ವಿಕೀಚ ರಾಜಸೀಚೈವ ತಾಮಸೀಚ ಅಂತ ಚಕಾರ ಹಾಕಿತ್ತು. ಹೊರಗಿನ ಪ್ರಭಾವಗಳಲ್ಲಿ ಮೂರು ಇದೆ. ಸತ್ವ ಸಹಜವಾಗಿದ್ದರೆ, ರಾಜಸವಾದದ್ದು ಅನುವಂಶತೆ ಬಂದರೆ, ತಾಮಸವಾದದ್ದು ಪರಿಸರ ಪ್ರಭಾವ ಇರಬಹುದು. ಈಗೇನು ಮಾಡ್ತಾನೆ, ಇದೆಲ್ಲ ಒಂದಲ್ಲದು ಕೂಡ. ಅದರಿಂದ ಕೃಷ್ಣ ಸ್ವಭಾವಜ ಅಂತ ಹೇಳಿದ. ಜೀವ ಸ್ವರೂಪದಲ್ಲಿ ಇರುವಂಥದ್ದು ಒಂದೇ ಇರುವುದು. ಇನ್ನೊಂದು ಅರ್ಥ ಇದೆ, ಸತ್ವಂ ಜೀವಸ್ವರೂಪಂಚ ಅಂತ ಇದೆ, ಅದಕ್ಕೂ ಅರ್ಥ ಇದೆ. ಜೀವ ಸ್ವರೂಪ ಅಂತಲೇ ಅರ್ಥ ಇದೆ, ಸ್ವರೂಪಭೂತವಾದದ್ದು ಅಂತಲೇ ಇದೆ. ಹಾಗಾಗಿ ಭಗವಂತನನ್ನಿಟ್ಟುಕೊಂಡೋದಕ್ಕೆ ಶ್ರದ್ಧಾಮಯ ಅಂತಾರೆ. ಮಯ ಶಬ್ದಕ್ಕಾಗೋದು ಮಯ ಪ್ರಧಾನಂ ಸ್ವರೂಪಂ ಅಂತಾರೆ. ಮಯ ಎನ್ನುವುದಕ್ಕೆ ಪ್ರಧಾನ ಅಂತಲೇ ಅರ್ಥ ಇದೆ, ಸ್ವರೂಪ ಅಂತಲೇ ಇರ್ತದೆ. ಆ ಅರ್ಥ ಮಾಡಿದಾಗ ಚೆನ್ನಾಗಿ ಆಗುತ್ತೆ.
ಅನ್ನ ಸತ್ವ ಎನ್ನುವುದು ಚಿತ್ತಕ್ಕೆ ಅರ್ಥ ಮಾಡಿಕೊಂಡಾಗ ಮಾನಸವಾದ ಪ್ರಭಾವಗಳು ಕೆಲವೊಮ್ಮೆ ಹೊರಗಿನ ಪ್ರಭಾವಕ್ಕೆ ಪರಿಸರಕ್ಕೆ ಹೊಡಿತದೆ, ಕೆಲವೊಮ್ಮೆ ವಂಶವನ್ನು ಮುರಿತದೆ, ಕೆಲವೊಮ್ಮೆ ಇಷ್ಟಪಡ್ತದೆ. ಹೀಗೆ ಮೂರು ಪ್ರಭಾವದಿಂದಾಗಿ ಮನುಷ್ಯ ಸಿಕ್ಕಿಬಿಡುತ್ತಾನೆ. ಅದನ್ನು ಇವತ್ತು ಕೃಷ್ಣ ಒಂದು ಹೆಚ್ಚಿ ಮೊದಲು ಹೇಳಿದ ಸ್ವಭಾವಜ ಅಂತ ಹೇಳಿದ್ದು ಜೈವಿಕವಾದದ್ದು, ಇಲ್ಲಿ ಹೇಳುತ್ತಾನೆ ಚಿತ್ತದ್ದು ಅಂತ. ಅದರೊಟ್ಟಿಗೆ ಸಪ್ತಶಬ್ದಕ್ಕೆ ಜೀವ ಅಂತಲೂ ಅರ್ಥ ಇದೆ, ಜೀವ ಸ್ವರೂಪಭೂತವಾದದ್ದು ಅರ್ಥ ಇದೆ. ಅಂದರೆ ಜೈವಿಕವಾದದ್ದು ಅದು ಸಹಜವಾದದ್ದು, ಹಿಂದೆ ಹೇಳಿ ಆಗಿದೆ ಸ್ವಭಾವಜ ಅಂತ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಜೀವಕ್ಕೆ ಅನುಗುಣವಾಗಿ ಇರ್ತದೆ. ಸಾತ್ವಿಕ ಜೀವ ಆದರೆ ಸಾತ್ವಿಕ ಶ್ರದ್ಧೆ, ರಾಜಸ ಜೀವ ಆದರೆ ರಾಜಸ ಶ್ರದ್ಧೆ, ತಾಮಸ ಜೀವ ಆದರೆ ತಾಮಸ ಶ್ರದ್ಧೆ. ಜೀವದಲ್ಲಿಯೇ ಮೂರು ಬಗೆ ಅಂತಾನೀಗ, ಜೀವವೇ ಮೂರು ಬಗೆ, ಸತ್ವಜೀವ ರಜೋಜೀವ ತಮೋಜೀವ ಅಂತ ಹೇಳಿ. ಅದನ್ನು ಗುರುತಿಸಿದ್ದು ಯಾಕೆ ಅಂದರೆ ಶ್ರದ್ಧೆಯಿಂದಲೇ. ಸಾತ್ವಿಕ ಶ್ರದ್ಧೆ ಉಳ್ಳವ ಸಾತ್ವಿಕ ಜೀವ, ರಾಜಸ ಶ್ರದ್ಧೆ ಉಳ್ಳವ ರಾಜಸ ಜೀವ, ತಾಮಸ ಶ್ರದ್ಧೆಯವ ತಾಮಸ ಜೀವ. ಹಾಗೆ ಹೇಳಿದರೆ ಹೀಗೆ, ಹೀಗೆ ಹೇಳಿದರೆ ಹಾಗೆ, ಸಾತ್ವಿಕ ಜೀವನು ಸಾತ್ವಿಕ ಶ್ರದ್ಧೆಯವನು, ರಾಜಸ ಜೀವನು ರಾಜಸ ಶ್ರದ್ಧೆಯವನು, ತಾಮಸ ಜೀವನು ತಾಮಸ ಶ್ರದ್ಧೆ. ಇಲ್ಲಿ ಹೇಳಿ ಕೊರಟ ಅದನ್ನು ಶ್ರದ್ಧೆಯಿಂದ ಮಾಡ್ತಾನೆ ಅಂತ ಅರ್ಜುನ ಹೇಳಿದ. ಆಗ ಕೃಷ್ಣ ಹೇಳುತ್ತಾನೆ ಮಾಡ್ತಾನೆ ಅಂದರೆ ಜೀವ ಆಯಿತು, ಶ್ರದ್ಧೆಯಿಂದ ಮಾಡ್ತಾನೆ ಅಂದರೆ ಶ್ರದ್ಧೆಯಲ್ಲಿ ಮೂರು ಬಗೆ ಉಂಟು. ಸಾತ್ವಿಕ ಶ್ರದ್ಧೆಯಿಂದ ಮಾಡ್ತಾನೆ ಅವನು ಸಾತ್ವಿಕ ಜೀವ, ರಾಜಸ ಶ್ರದ್ಧೆಯಿಂದ ಮಾಡ್ತಾನೆ ಅವನು ರಾಜಸ ಜೀವ, ತಾಮಸ ಶ್ರದ್ಧೆಯಿಂದ ಮಾಡ್ತಾನೆ ಅವನು ತಾಮಸ ಜೀವ. ಇನ್ನೇನಾಗಬೇಕು ನಾನು ಹೇಳಬೇಕಾಗಿಲ್ಲ ಅಂದ ಕೃಷ್ಣ. ಯಾಕೆಂದರೆ ಸಾತ್ವಿಕ ಜೀವರು ಉದ್ಧಾರ ಆಗ್ತಾರೆ ಹಿಂದೆ ಹೇಳಿ ಆಗಿದೆ, ತಾಮಸ ಜೀವರು ನರಕಕ್ಕೆ ಹೋಗ್ತಾರೆ ನಿತ್ಯ ನರಕ ಹೋಗ್ತಾರೆ ಅದು ಹೇಳಿ ಆಗಿದೆ, ರಾಜಸ ಜೀವರು ಇಲ್ಲೇ ತಿರುಗ್ತಾ ಇರ್ತಾರೆ ಅದು ಹೇಳಿ ಆಗಿದೆ. ಅದು ನಿನಗೆ ಶ್ರದ್ಧೆಯಿಂದ ಜೀವರ ಲಕ್ಷಣ ಹೇಳಬೇಕು ನಾನು. ಇವ ಕೇಳಿದ್ದು ಹಾಗೆ ಯಜಂತೆ ಶ್ರದ್ಧೆಯನ್ವಿತಾ ಅಂತೇಳಿ ಜೀವರ ಬಗ್ಗೆ ಹೇಳಿದ, ಜೀವರಿಗೆ ಶ್ರದ್ಧೆ ಇದೆ ಮಾಡ್ತಾರೆ ಅಂತ. ಕೃಷ್ಣ ಹೇಳಿದ ಮೂರು ಬಗೆಯ ಶ್ರದ್ಧೆ ಇದೆ ಮಾಡ್ತಾರೆ ಅಂತ, ಮುಗಿಯಿತು. ಇನ್ನೇನು ಇನ್ನು ಸತ್ವಮಾಹೋ ರಜಸ್ತಮಃ ಕೇಳಲಿಕ್ಕಿಲ್ಲ, ನಿಷ್ಠೆ ಏನು ಕೇಳಲಿಕ್ಕಿಲ್ಲ. ಸಾತ್ವಿಕ ಜೀವರಿಗೆ ಸತ್ವವೇ ನಿಷ್ಠೆ, ರಾಜಸ ಜೀವರಿಗೆ ರಜೋ ನಿಷ್ಠೆ, ತಾಮಸರಿಗೆ ತಮೋ ನಿಷ್ಠೆ, ಅದಕ್ಕೆ ಬೇಕಾಗಿರುತ್ತೆ ಗತಿಗಳು ಅಂತ ಅನ್ನು ಸುಲಭವಾಗಿ ಉತ್ತರವನ್ನು. ಇಲ್ಲಿ ಎಲ್ಲಿಯೂ ಉತ್ತರ ಏನು ಕೊಟ್ಟ ಸಿಗುವುದಿಲ್ಲ, ಯಾವ ವಿಶ್ಲೇಷಣೆಕಾರ ಉತ್ತರದ ಬಗ್ಗೆ ಮಾತಾಡುವುದಿಲ್ಲ. ಏನೋ ಪ್ರಶ್ನೆ ಏನೋ ಉತ್ತರ, ಅರ್ಥವೇ ಆಗುವುದಿಲ್ಲ. ಇಡೀ ಪೂರ ಅನುವಾದ ಓದಿಕೊಂಡ್ರು ಎಂದು ಉತ್ತರ ಕೊಟ್ಟ, ಎಲ್ಲಿ ಶ್ಲೋಕದಲ್ಲಿ ಉತ್ತರ ಇದೆ, ಯಾವಾಗ ಉತ್ತರ ಬರ್ತದೆ ಅಂತ. ಉತ್ತರ ಹೇಳಿ ಆಯಿತು ಕೃಷ್ಣ, ಅದು ಅರ್ಜುನನಿಗೆ ಉತ್ತರ ಆಯಿತು, ಸುಲಭ ಆಯಿತು. ಆದರೆ ನಿಜವಾಗಿ ನಮಗೆ ಅರ್ಥವೇ ಆಗಲಿಲ್ಲ, ಅದನ್ನು ಸಿಕ್ಕಿಬಿದ್ದೆವು. ಹಾಗೆ ಸತ್ವಾನುರೂಪ ಭವತಿ ಸರ್ವಸ್ಯ ಶ್ರದ್ಧಾ ಹೇಳುವ ಮೂಲಕ ಅದು ಅರ್ಜುನನ ಕರೆದೇಳ್ತಾನೆ ಭಾರತ ಅಂತ. ನೀನು ಭಾರತ, ನೀನು ಸತ್ವದಲ್ಲಿಯೇ ನಿಂತವ, ನೀನು ಬೆಳಕಿನ ಲೋಕದವ, ನೀನು ದೇವತೆ. ಹಿಂದೆ ಹೇಳಿ ಆಗಿದೆ ಅರ್ಜುನನಿಗೆ ದೈವಿ ಸಂಪತ್ತನ್ನು ಅಭಿಜಾತೋಸಿ ಪಾಂಡವ ಅಂತ. ನೀನು ದೈವಿಕವಾದ ಸಂಪತ್ತು ಹೊತ್ತು ಬಂದಿದ್ದಿ, ನಿನಗೇನು ಸಂಕಟ ಇಲ್ಲ, ನಿನಗೇನು ರಾಜಸವಾದ ತಾಮಸವಾದ ಪ್ರಭಾವಗಳು ಇಲ್ಲ, ಆ ರೀತಿಯಾಗಿರತಕ್ಕ ಸ್ವಭಾವವೂ ನಿನ್ನದಲ್ಲ ಅನ್ನ. ನೀನಂತೂ ಬೇರೆ ಇದ್ದಿ, ಬೆಳಕಿನವ ನೀನು, ಭಕ್ತಿರತನಿದ್ದಿ, ಅತ್ಯಂತ ಹೆಚ್ಚಿನ ಯೋಗ್ಯತೆ ಉಳ್ಳವನಿದ್ದಿ. ಹಿಂದೆ ಹೇಳಿದ ಕೃಷ್ಣ ಹೇಳುವಾಗಲೇ ಭರತ ವಂಶದವರೇ ಅತ್ಯಂತ ಎತ್ತರದವರು ಅಂತ. ಭಗವಂತನ ಮೇಲಿನ ಪ್ರೀತಿ ಅತಿಶಯದಿಂದ ಬಂದವರು ಭರತ ವಂಶದವರು, ದೇವರ ಎತ್ತರವನ್ನು ಪಡೆದು ನಿಂತವರು ಭರತ ವಂಶದವರು ಅಂತ. ಅದರಿಂದ ಭಾರತ ಅಂತ ಕರೆಯುವ ಮೂಲಕ ಹಿರಿಯರ ಬಗ್ಗೆ ಎಲ್ಲ ಗೌರವವನ್ನು ಕೊಡ್ತಾನೆ, ಒಳ್ಳೆಯವರು ಅಂತ ಹೇಳಿಕೊಂಡು ಅದರಿಂದ ಶ್ರದ್ಧೆಯ ಬಗ್ಗೆ ಮಾತಾಡುತ್ತಾ ಒಟ್ಟು ಸಮಾಪನೆ ಮಾಡುತ್ತಾನೆ. ಶ್ರದ್ಧಾಮಯೋಯಂ ಪುರುಷ. ಈಗ ಮತ್ತೆ ಹೇಳಿದ ಶಬ್ದ ಒಂದಾಗಿದೆ ಪುರುಷ ಅಂತ. ಹಿಂದೆ ದೇಹಿನಾಂ ಸಾ ಸ್ವಭಾವಜ ಅಂದಿದ್ದ, ದೇಹಿ ಹೇಳುವ ಮೂಲಕ ದೇಹವನ್ನು ಗುರುತಿಸಿದ, ಪುರುಷ ಹೇಳುವ ಮೂಲಕ ಜೀವವನ್ನು ಗುರುತಿಸಿದ. ಪುರುಷೇತೆ ಇದೆ ಪುರುಷ ಅಂತ, ಅದನ್ನ ಜೀವ ಮತ್ತು ದೇಹ ಈ ಎರಡನ್ನು ಇಟ್ಟುಕೊಳ್ತಾನೆ ಕೃಷ್ಣ. ದೇಹದ ಪ್ರಭಾವ ದೇಹಿನಾಂ, ಪುರುಷ ಜೈವಿಕನಾದವ ಜೀವ ಸ್ವಭಾವ. ದೇಹಕ್ಕೆ ಒಂದು ರೀತಿಯಾದ ಪ್ರಭಾವ ಇರ್ತದೆ, ಯಾಕೆಂದರೆ ಆ ದೇಹವನ್ನು ಹಾಗೆ ಇಟ್ಕೊಳ್ಬೇಕು ಅಂತ ಅವನು ಇಷ್ಟಪಡ್ತಾನೆ. ನೋಡಿ ನಾಯಿ ದೇಹ ಪಡೆದಾಗ ಜೀವಕ್ಕೇನುಂಟು, ಹೇ ಹೇಗಿದ್ರೂ ನಡೀತದೆ ಅಂತುಂಟು, ಏನು ಪರವಾಗಿಲ್ಲ, ಯಾರು ಕೇಳುವವರೇ ಇಲ್ಲ ಅದಕ್ಕೆ ಅಂತ. ಅದು ಗೊತ್ತಿದೆ, ನಾಯಿ ಲೋಕವು ಅದನ್ನು ಕೇಳುವುದಿಲ್ಲ, ಇನ್ನು ಉಳಿದ ಲೋಕ ಯಾಕೆ ಕೇಳುತ್ತದೆ ಅಷ್ಟೇ, ಅದಕ್ಕೇನು ಸಮಸ್ಯೆ ಅಲ್ಲ. ಆದರೆ ಮನುಷ್ಯನಿಗೆ ಆಗಲ್ಲ, ಮನುಷ್ಯನಿಗೆ ಮನುಷ್ಯ ಲೋಕವೂ ಕೇಳುತ್ತದೆ, ಪ್ರಾಣಿ ಲೋಕವೂ ಕೇಳುತ್ತದೆ. ಮತ್ತೆ ಅವನು ಪಶು ಅಂತ ಇರುವ ಹಾಗೆ ಇಲ್ಲ, ಪ್ರಾಣಿ ಅಂತ ವರ್ತಿಸುವ ಹಾಗೆ ಇಲ್ಲ. ಅವನಿಗೆ ಅವನೇ ಪ್ರಶ್ನಿಸಿಕೊಳ್ಳುತ್ತಾನೆ, ಅವನಿಗೆ ಅವನಿಗೆ ತಿದ್ದಿಕೊಳ್ಳುತ್ತಾನೆ, ಅವನಿಗೆ ಅವನಿಗೆ ರೂಪಾಂತರ ಮಾಡುತ್ತಾನೆ. ಹಾಗೆ ಬೇಡಯ್ಯ ಹೀಗಿರುವ ಅಂತ ಅವನೇ ತಿದ್ದಿಕೊಳ್ಳುತ್ತಾನೆ, ಅವನೇ ತೀಡಿಕೊಳ್ಳುತ್ತಾನೆ, ಅವನೇ ವ್ಯತ್ಯಾಸ ಮಾಡುತ್ತಾನೆ, ಅವನಿಗೆ ವ್ಯತ್ಯಾಸ ಮಾಡುವ ಆಸೆ ಆಗತ್ತೆ.
ಪ್ರಾಣಿಗಳಾಗಿ ಮಾಡುವುದಿಲ್ಲ ನೋಡಿ. ಒಂದುಂಟು ಆದ್ವಿ, ನಾಯಿ ಇದ್ರೆ ನಾಯಿ, ಅದಕ್ಕೆ ನರಿ ಆಗಬೇಕು ಒಂದು ಯೋಚನೆಯೇ ಇಲ್ಲ, ಮಾಡಿಕೊಳ್ಳುವುದಿಲ್ಲ. ಎಲ್ಲಿ ಹೋಗಿ ವೈದ್ಯರನ್ನು ಕಂಡು ಅದು ಬಾಲವನ್ನು ಕತ್ತರಿಸಿಕೊಂಡು ಕಿವಿಯನ್ನು ಸೇರಿಸಿಕೊಂಡು ಇನ್ನೇನು ಮಾಡುವುದಿಲ್ಲ. ಇದಕ್ಕೆ ರೋಗ, ಪುರುಷ ಇದ್ದದ್ದಕ್ಕೆ ಸ್ತ್ರೀ ಆಗುವ ರೋಗ, ಕೆಲವು ಸ್ತ್ರೀಗೆ ಪುರುಷ ಆಗುವ ರೋಗ, ಇನ್ನೇನೂ ಆಗುವ ರೋಗಗಳು, ಇನ್ಯಾವುದೋ ಮತ, ಇನ್ಯಾವುದೋ ಮತ, ಇನ್ಯಾವುದೋ ಜಾತಿ, ಇನ್ಯಾವುದೋ ಗತೆ, ಇದನ್ನೆಲ್ಲ ಮಾಡಿಕೊಳ್ಳುತ್ತದೆ. ಯಾಕೆ ಇದಕ್ಕೆ ಯಾವ ವೇಷ ಹಾಕುವುದು ಗೊತ್ತಿಲ್ಲ, ಪ್ರಭಾವದಿಂದಾಗಿ ಹಾಗೆ ಕಾಣಬೇಕು ಕಾಣುವುದು. ಕೆಲವೊಮ್ಮೆ ಹೋಗ್ತಾನೆ, ಬೆಳೆಸಿಕೊಂಡು ಹೋಗ್ತಾನೆ, ಯಾವುದಾಗಬೇಕು ಇವನಿಗೆ ಗೊತ್ತಿಲ್ಲ. ಯಾವುದು ಹಾಕ್ಕೊಳ್ಳುವುದು, ಎಲ್ಲಿ ತೆಗೆಯುವುದು, ಎಲ್ಲಿ ಹಾಕುವುದು, ಎಲ್ಲಿ ಸಿಕ್ಕಿಸುವುದು. ಒಮ್ಮೆ ಕೈ ಉದ್ದ ಬಿಡ್ತಾನೆ, ಒಮ್ಮೆ ಕೈ ಕತ್ತರಿಸಿಕೊಳ್ತಾನೆ, ಕೈಯೇ ಇಲ್ಲ ಮಾಡ್ತಾನೆ, ಕಾಲು ಹಾಕ್ಕೊಳ್ತಾನೆ, ಏನೇನು ಎಲ್ಲಿ ಕಟ್ಟುವುದು, ಎಲ್ಲಿ ಕಟ್ತಾನೋ, ಏನು ಹಾಕ್ತಾನೋ ಅವನಿಗೆ ಗೊತ್ತಿಲ್ಲ. ಏನಾಗಿದ್ರು ಸರಿಯಾಗುವುದಿಲ್ಲ, ಯಾಕೆ ಸರಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ತಲೆ ಸರಿ ಇದ್ದರೆ ತಾನೆ. ಅದನ್ನು ಕೃಷ್ಣ ಒಪ್ಪಿದ್ದು, ಸತ್ವಾನುರೂಪ ಭವತಿ ಶ್ರದ್ಧಾ ಸರ್ವಸ್ಯ. ದಿನಕ್ಕೊಂದು ದೇವತೆಗಳು, ದಿನಕ್ಕೊಂದು ರೂಪಗಳು, ದಿನಕ್ಕೊಂದು ಅವತಾರಗಳು, ಅದು ಮುಂದೆ ಹೇಳ್ತಾನೆ ಬಹಳಷ್ಟು. ಹೀಗೆ ಶ್ರದ್ಧಾಮಯೋಯಂ ಪುರುಷ ಅಂದ ಈ ಜೀವ, ಅವನದ್ದು ನಂಬಿಕೆಯ ಗೂಡು ಅಂದ. ಶ್ರದ್ಧಾಮಯ, ನಾವು ಮಯಮಯ ಹೇಳುವುದುಂಟು. ಮಯಕ್ಕೆ ಮೂರು ಅರ್ಥ ಇದೆ, ಇಲ್ಲಿ ಪ್ರತ್ಯಯ ಅಲ್ಲದು, ಇಲ್ಲಿ ನಿಜವಾಗಿ ಶಬ್ದವೇ ಅದು. ಮಯ ಪ್ರಧಾನಂ ಸ್ವರೂಪಂ ಹೇಳಿದ್ದಲ್ಲ ನಾನು, ಅದೇ ಅರ್ಥ. ಶ್ರದ್ಧೆಯ ಸ್ವರೂಪನಿದ್ದಾನೆ ಅಂತ. ಶ್ರದ್ಧೆಯೇ ಮುಪ್ಪುರಿಗೊಂಡಂತೆ ಇರುವುದು ಜೀವ. ಜೀವ ಬಿಟ್ಟು, ನಂಬಿಕೆ ಬಿಟ್ಟು ಬೇರೆ ಇಲ್ಲ. ಜೀವನೇ ನಂಬಿಕೆ ಮಯ ಅಂದ. ನಂಬಿಕೆ ಅಂದರೆ ಅದೇ ಎರಡು ಬಗೆ, ಸತ್ವಾನುರೂಪ, ಅವನ ಲೆಕ್ಕಾಚಾರದಂತೆ, ಅವನ ವಾಸ್ತವವಾಗಿರತಕ್ಕ ಸ್ವಭಾವದಂತೆ. ಲೆಕ್ಕಾಚಾರವು ಶಾಸ್ತ್ರಧರ್ಮದಿಂದ ಬರುತ್ತೆ. ಚಿತ್ತವನ್ನು ಬೆಳೆಸಿಕೊಳ್ಳುತ್ತಾನೆ ಹೊತ್ತಗೆಯ ಹತ್ತಿರದಲ್ಲಿ, ಎಲ್ಲ ಕಡೆಯ ಸೊತ್ತಿನಂದ. ಆದ್ದರಿಂದ ಅವನದ್ದು ಚಿತ್ತ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಕೆಲವೊಮ್ಮೆ. ಆದರೆ ವಾಸ್ತವವಾದ ಗಟ್ಟಿಯಾದ ಒಳಗಿನ ಚಿತ್ತ ಬಿಟ್ಟುಕೊಡುವುದಿಲ್ಲ. ಅವನ ತಾರ್ಕಿಕ ಪ್ರಜ್ಞೆ, ಅವನ ನಿಜವಾದ ನಿಲುವು, ಅವನ ಅಧ್ಯಯನದ ಸಾರ, ಅವನ ಪರಂಪರೆಯಲ್ಲಿ ಬಂದ ಕ್ರಮ, ಎಷ್ಟೋ ಜನ್ಮಾಂತರದಲ್ಲಿ ಮಾಡಿದ ಮೂಟೆ, ಇದನ್ನೆಲ್ಲ ಇಟ್ಟುಕೊಂಡಾಗ, ಒತ್ತಟ್ಟಿನಲ್ಲಿ ಇಟ್ಟುಕೊಂಡಾಗ ಯಾವ ಪ್ರಭಾವವನ್ನು ಹೆಚ್ಚು ಕಡಿಮೆ ಮಾಡುವುದಿಲ್ಲ. ಅದನ್ನ ಮಯ ಎನ್ನುವುದರಲ್ಲಿ ವಿಕಾರ ಇಟ್ಟುಕೊಂಡ್ರೆ, ಮಣ್ಣುಮಯ, ಕೈಕಾಲು ಪೂರ ಮಣ್ಣುಮಯ ಆಗಿದೆ ಅಂತಾರೆ, ಅದೇ ಮಣ್ಣುಮಯ. ಅದು ಮಡಿಕೆ ಅಂದಾಗ ಮಣ್ಣು ವಿಕಾರ, ಮಡಿಕೆಯೂ ಬೇರೆ ಅಲ್ಲ, ಮಣ್ಣಿನ ರಾಶಿಯೂ ಬೇರೆ ಅಲ್ಲ, ಮಣ್ಣಿನ ರಾಶಿಯನ್ನೇ ನಾವು ಮಡಿಕೆ ಮಾಡಿ ತಂದಿದ್ದೇವೆ, ಅದು ಮರಣಮಯ. ಅವರು ಅರ್ಥಮಯರು ಅಂತೇವೆ, ಧರ್ಮಮಯ, ಅರ್ಥಮಯ, ಕಾಮಮಯ ಅಂತೇವೆ. ಅಂದರೆ ಹೆಚ್ಚು ಒಂದು ಅರ್ಥ, ದುಡ್ಡಿನಲ್ಲಿಯೇ ಅವನಿಗೆ ಓಡುವುದು ತಲೆ, ಅದರಿಂದ ಅವನ ಅರ್ಥಮಯ, ದೇಶಮಯ ಅಂತೆ, ಇಂಥದ್ದೆಲ್ಲ ಇರುತ್ತದೆ. ಆದ್ದರಿಂದ ಅಲ್ಲಿ ಮಯ ಹೇಳುವಂಥದ್ದು ಹೆಚ್ಚಾಗಿ ಅಂತರ್ಥ, ಪ್ರಾಧಾನ್ಯ. ಎಲ್ಲ ಆ ಊರ ಊರದನ್ನು ನಾವು ಬ್ರಾಹ್ಮಣಮಯ ಅಂತೇವೆ, ಬೈಯೋರಿದ್ದಾರೆ ಬ್ರಾಹ್ಮಣಮಯರಿ, ಹಿಂದೂಮಯ ಅಂತೆ. ಹೀಗೆ ಕೆಲವೊಮ್ಮೆ ಮಯಮಯ ಹೇಳುವಾಗ ಪ್ರಾಚುರ್ಯ ಅರ್ಥದಲ್ಲಿ ಹೇಳಿದ್ದು ಹೆಚ್ಚು ಒಂದು ಅರ್ಥ. ಇದು ವಿಕಾರ ಅರ್ಥದಲ್ಲಿ ಮಣ್ಣಿನ ಮಯ ಹೇಳಿದ್ದು. ಭಗವಂತನನ್ನು ಆನಂದಮಯ ಅಂತೇವೆ. ಆನಂದಮಯ ಅಂದರೆ ಹೆಚ್ಚು ಆನಂದ ಅಂತ ಅರ್ಥವ, ಮತ್ತು ಕಮ್ಮಿ ದುಃಖ ಉಂಟು ಹೇಳೋದಾ? ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಭಗವಂತನನ್ನು ಹೇಳುವಾಗ ಬಹಳ ಚೆನ್ನಾಗಿ ಹೇಳ್ತಾರೆ. ಹಾಂ, ಅವನು ಪೂರಮಯಮಯ ಹೇಳ್ತಾರೆ ಅವನು, ಒಳ್ಳೆ ರೀತಿಯಲ್ಲಿ ತಪೋಮಯ ಬ್ರಹ್ಮಮಯ ಹೇಳಿಕೊಂಡು. ಅದೇಲ್ಲ ಅಂದರೆ ಪ್ರಧಾನ ಅಂತ ಅರ್ಥ, ಆನಂದವೇ ಪ್ರಧಾನವಾಗಿ ಉಳ್ಳವನು, ಪರಿಪೂರ್ಣವಾದ ಆನಂದದ ಸೊತ್ತುಳ್ಳವನು. ತಾದಾತ್ಮ್ಯ ಪ್ರಾಧಾನ್ಯ ಮಾತ್ರ ಅಲ್ಲ, ಪ್ರಧಾನ ಅಂದರೆ ಅಪ್ರಧಾನದಲ್ಲಿ ದುಃಖ ಬರ್ತದೆ ಹೇಳ್ಬೋದು. ಪ್ರಕಾಶಮಯ ಚಂದ್ರ ಅಂತೇವೆ ಅಥವಾ ಸೂರ್ಯ ಅಂತೇವೆ, ಬೆಳಕಿನ ಮಯಮಾರೆಯರೆ ಸೂರ್ಯ ಅಂತ. ಹಾಗಾದ್ರೆ ಚೂರು ಕತ್ತಲು ಉಂಟು ಹೇಳೋದ? ಇಲ್ಲ, ಬೆಳಕೇ ಸೂರ್ಯ ಅಂತ ತಾದಾತ್ಮ್ಯದ ದೃಷ್ಟಿಯಿಂದ ಹೇಳುವಂಥದ್ದು. ಹಾಗೆ ಭಗವಂತ ಅಂದರು ಆನಂದ ಅಂದರು ಒಂದು. ಹಾಗೆ ಇಲ್ಲಿ ಶ್ರದ್ಧಾಮಯ ಅಂದರೆ ಶ್ರದ್ಧಾ ಸ್ವರೂಪನು ಜೀವ ಅಂತ ತಾದಾತ್ಮ್ಯವನ್ನು ಹೇಳಿತ್ತು. ಪ್ರಧಾನವೂ ಹೌದು, ಶ್ರದ್ಧೆಯೇ ಪ್ರಧಾನವಾಗಿರುವುದು, ನಂಬಿಕೆಯೇ ಮೂಲ ಎಲ್ಲದರದ್ದು. ಶ್ರದ್ಧಾಕಂ ವಾಯುರೋ ವಾಯುರೋ ಅಪಜ್ಯೋತಿ ಇಂದ್ರಿಯಂ ಮನಃ ಅನ್ನಾದ್ ವೀರ್ಯಂತಪೋ ಮಂತ್ರ ಹೇಳಿಕೊಂಡು, ಪ್ರಾಣ ಶ್ರದ್ಧಾ ಕಂ ವಾಯು ಜ್ಯೋತಿ ಅಂತ ಹೇಳಿಕೊಂಡು ಬೇಲಿಗಳು ಹೇಳುವಾಗ ಮೊದಲು ಶ್ರದ್ಧೆಯ ಬೇಲಿ ಹೇಳ್ತಾರೆ, ಪ್ರಾಣದ ಬೇಲಿ ಶ್ರದ್ಧೆಯ ಬೇಲಿ. ನಂಬಿಕೆ ಇದ್ದಾಗೆ ನಂಬಿಕೆ ಬದಲಿಸಲಿಕ್ಕೆ ಸಾಧ್ಯ, ಯಾವುದೇ ರೀತಿಯಾದ ತರ್ಕಕ್ಕೂ ನಂಬಿಕೆ ವ್ಯತ್ಯಾಸ ಆಗುವುದಿಲ್ಲ, ತರ್ಕವೇ ವ್ಯತ್ಯಾಸ ಆಗುತ್ತೆ. ನಾವು ತಿಳ್ಕೊಂಡ ಹಾಗೇನೆ ನಾವು ಬದಲಾಯಿಸಿಬಿಡ್ತೇವೆ ತರ್ಕವನ್ನು, ಅದಕ್ಕೆ ಬೇರೆ ರೀತಿಯ ರೂಪವನ್ನು ಕೊಡ್ತೇವೆ, ಅದಕ್ಕೆ ಬೇರೆ ರೀತಿಯ ಅರ್ಥವನ್ನು ಹಚ್ಚಿಬಿಡ್ತೇವೆ. ಅದನ್ನು ಯಾವ ಕಾಲದಲ್ಲಿಯೂ ನಂಬಿಕೆಯನ್ನು ಬದಲಾಯಿಸಲಿಕ್ಕೆ ಬರುವುದಿಲ್ಲ, ತೋರಿಕೆಗೆ ಬದಲಾದಂತೆ ಕಾಣಿಸಲಿಕ್ಕೆ ಬರ್ತದೆ. ಅದು ಒಂದು ರೀತಿಯ ನಂಬಿಕೆ. ನಾನು ಏನು ನಂಬುವುದಿಲ್ಲ ಅಂತ ಹೇಳುವರಿದ್ದಾರೆ, ಅದೇ ಒಂದು ದೊಡ್ಡವರ ನಂಬಿಕೆ. ಏನನ್ನು ನಂಬಬಾರದು ಎನ್ನುವ ನಂಬಿಕೆ ಅವರ ಮನಸ್ಸಿನಲ್ಲಿ ಗಟ್ಟಿ ಮೂಡಿದೆ, ಅದನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ನೀವು ಅವರಿಗೆ ನಂಬಿಸಲಿಕ್ಕೆ ಬರುವುದಿಲ್ಲ, ಯಾಕೆ ಅವನು ಹೇಳಿಕೊಂಡಿದ್ದಾನೆ ನಾನು ಏನನ್ನು ನಂಬುವುದಿಲ್ಲ ಅಂತ. ಅದು ಅವನ ಸ್ವಭಾವ, ತಾಮಸ ಸ್ವಭಾವ. ಹಾಗೆ ನಾಸ್ತಿಕರು ಅಂದ್ರೆ ಏನು ನಂಬುವುದಿಲ್ಲ ಹೇಳೋದೇ ನಾಸ್ತಿಕರು, ಅವ್ರು ಬಾಯ್ಬಿಟ್ಟು ಹೇಳುವುದಿಲ್ಲ,
ಇಲ್ಲ ಹೇಳಿಬಿಡ್ತಾರೆ. ಇವ ಬಾಯ್ಬಿಟ್ಟು ಹೇಳಿದ ಪರವನಾಸ್ತಿಕ ಇವ ಅಷ್ಟೇ, ಇಲ್ಲ ಎನ್ನುವುದು ಇವನು ಗೊತ್ತಾಗಿಬಿಟ್ಟಿದೆ. ತಾನು ಏನನ್ನೂ ಒಪ್ಪುವವನು ಅಲ್ಲ ಎನ್ನುವುದು ಅವನಿಗೆ ಅರ್ಥ ಆಗಿ ಹೋಗಿದೆ, ಇನ್ನೊಬ್ಬರಿಗೆ ಅರ್ಥ ಆಗುವಷ್ಟು ಅರ್ಥ ಆಗಿದೆ ಅವನ ನಂಬಿಕೆ. ಇಷ್ಟೇ ನಂಬಿಕೆ ಅಂದರೆ ಹಾಗೆ. ಅದನ್ನು ಶ್ರದ್ಧಾಮಯೋ ಎಂ ಪುರುಷ ಅಂತ ಜೀವನನ್ನು ಹೇಳಿದ್ದೀನಿ. ದೇಹ ಅಲ್ಲ, ದೇಹ ನಂಬಿಕೆಯ ಗೂಡು ಅಲ್ಲ, ಜೀವ ಅಂದ ಜೀವನ ಬಗ್ಗೆ ಹೇಳ್ತಾನೆ. ಪುರುಷ ಪುರುಷೇತೆ ಅಂತ, ಈ ದೇಹದಲ್ಲಿ ಇರುವವನಿದ್ದಾನಲ್ಲ ಜೀವ, ಅವನು ಶ್ರದ್ಧಾಮಯ. ಯೋ ಯ ಶ್ರದ್ಧ ಸ ಏವ ಸಹ. ಈಗ ಕೊನೆ ಹೇಳ್ತಾನೆ, ಯಾರು ಯಾವ ಶ್ರದ್ಧೆಯವನು ಅವನು ಅವನೇ. ಅಂದರೆ ಯಾವ ಸಾತ್ವಿಕ ಶ್ರದ್ಧೆಯವನೋ ಅವನು ಸಾತ್ವಿಕನು, ರಾಜಸ ಶ್ರದ್ಧೆಯವನು ರಾಜಸನು, ತಾಮಸ ಶ್ರದ್ಧೆಯವನು ತಾಮಸನು. ಈ ಅನುವಾದ ಎಲ್ಲ ಬರೆಯುವುದಿಲ್ಲ ಅವರು. ಯೋ ಯ ಶ್ರದ್ಧ ಸ ಏವ ಸಹ ಎನ್ನುವಲ್ಲಿ ಏನೋ ಅರ್ಥ ಬರೆದು ಓಡಿ ಹೋಗ್ತಾರೆ ಅಷ್ಟೇ. ಎಂಥ ಶ್ರದ್ಧೆಯವನೋ ಅಂಥವನೇ ಅವನು ಆಗಿರುತ್ತಾನೆ. ಅಷ್ಟೆಲ್ಲ ಬರೀಲಿಕ್ಕೆ ಏನು ಕಷ್ಟ ಉಂಟ್ರಿ? ಅದನ್ನು ಅನುವಾದ ಅಂತ ಹೇಳೋದ, ಪುಕ್ಸಾಟೆ ದುಡ್ಡು ಮಾಡುವ ಪುಸ್ತಕ ಆಗತ್ತೆ ಅಷ್ಟೆ. ಯೋ ಯ ಶ್ರದ್ಧ ಸ ಏವ ಸಹ, ಯಾರು ಯಾವ ಬಗೆಯ ಶ್ರದ್ಧೆಯನ್ನು ಹೊತ್ತವನೋ, ಶ್ರದ್ಧಾಮಯನೋ, ಸ್ವರೂಪಭೂತವಾದ ಶ್ರದ್ಧೆ ಉಳ್ಳವನೋ, ಸತ್ವಶ್ರದ್ಧೆ ಉಳ್ಳವನಾಗಿದ್ದರೆ ಅವನೇ ಸಾತ್ವಿಕನು. ಅವನು ಊರ್ಧ್ವಂಗಚ್ಚಂತಿ ಸತ್ವಸ್ಥಾಹ ಅಧೋ ಗಚ್ಚಂತಿ ತಾಮಸಾಹ ಜಗನ್ಯ ಗುಣವೃತ್ತಿಸ್ತಾಹ ಮಧ್ಯೆ ತಿಷ್ಟಂತಿ ರಾಜಸಾಹ ಹೇಳಿ ಆಗಿದೆ. ಆದ್ದರಿಂದ ಅಷ್ಟೇ ಹೇಳಿದ್ದು, ಯೋ ಯ ಶ್ರದ್ಧ ಸ ಏವ ಸಹ ಅಂದರೆ ಆ ಸ್ಥಾನವನ್ನು ಪಡೆದವನು, ಆ ಗುಣಲಕ್ಷಣದವನು, ಆ ಎತ್ತರದ ವ್ಯಕ್ತಿತ್ವ ಉಳ್ಳವನು, ಆ ರೀತಿಯ ಪುರುಷನು ಹೇಳಿಕ್ಕೋಸ್ಕರ ಸ ಏವ ಯೋ ಯ ಶ್ರದ್ಧ ಸ ಏವ ಸಹ. ಸಹ ಅಂದರೆ ಪುರುಷ ಅಷ್ಟೇ, ಪುರು ಸಹ ಪುರುಷ. ಅದು ಶಕಾರ ರಕಾರ ಬಂದಾಗ ಬರ್ತದೆ, ವ್ಯಾಕರಣದ ನಿಯಮ. ಒಟ್ಟಿಗೆ ಬಂದಾಗ ರಕಾರ ಇದ್ದಲ್ಲಿ ಕೆಲವೊಮ್ಮೆ ಣಾ ಬರುವುದು, ನಾದ ಬದಲಿಗೆ ಣಾ ಬರ್ತದೆ. ನಾರಾಯಣ ಅಯನ ಎನ್ನುವುದು ದಾರಿಯ ಶಬ್ದ. ಅಯನಂ ವರ್ತ್ಮ ಮಾರ್ಗಾಧ್ವಾಂದ, ಅಯನ ಅಂದರೆ ದಾರಿ ಅಂತ ಅರ್ಥ. ಅಯನ ದೇವತಾಯತನ ಆಯನ ಅಯನ ಎಲ್ಲ ಹೇಳ್ತಾರೆ, ಅಥವಾ ದಾರಿ ಎನ್ನುವ ಅರ್ಥದಲ್ಲಿ ಬಂದದ್ದು. ಅದು ನಾರ ಆದಾಗ, ನರರಿಗೆಲ್ಲ ಆದಾಗ ನಾರಾಯಣ ಅಲ್ಲ, ನಾರಾಯಣ. ಯಾಕೆ? ರಕಾರ ಇದ್ದ ಅಲ್ಲಿ ನಕಾರಕ್ಕೆ ಣಕಾರ ಬರ್ತದೆ, ಬರಬೇಕಾಗ್ತದೆ. ಹೀಗೆ ಕ್ರಮಗಳು. ಅದರಂತೆ ರಕಾರ ಉಂಟು ಇಲ್ಲಿ ಪುರು, ಆನಂತರ ಸ ಉಂಟು. ಪುರು ಸಹ ಅವನೇ ಪುರುಷ ಅಷ್ಟೆ. ಈ ಪುರಗಳನ್ನು ಸರತಿ ಅಂತ, ಪುರಾಣಿ ಸರತಿ ಇತಿ ಪುರುಷ. ಪುರಾಣಿ ಅಂದರೆ ದೇಹಗಳನ್ನು, ಪುರಂ ಪುರೇ ಪುರಾಣಿ, ಪುರಂ ಏಕಾದಶ ದ್ವಾರಂ ಅಂತ ಹನ್ನೊಂದು ಬಾಗಿಲಿನ ಈ ಗೂಡಿಗೆ ಪುರ ಅಂತ ಹೆಸರು. ಈ ಪುರವನ್ನು ಹೊಂದುವವನು ಪುರಾಣಿ ಸರತಿ, ಒಂದು ದೇಹದ ನಂತರ ಇನ್ನೊಂದು ದೇಹಕ್ಕೆ. ಇದು ಪುರ ಅಂದರೆ ಪಟ್ಟಣ, ಇದು ನಮ್ಮ ಪಟ್ಟಣ. ಬಹಳ ಚೆನ್ನಾಗಿದೆ, ಹೆದ್ದಾರಿಗಳಿವೆ, ಅಡ್ಡದಾರಿಗಳಿವೆ, ನೇರದಾರಿಗಳಿವೆ, ವಕ್ರದಾರಿಗಳಿವೆ, ಹೊರಗೆ ಹೋದರೆ ಒಳಗೆ ಬರುವ ದಾರಿಗಳಿವೆ, ಹೊರಗೆ ಹೋದರೆ ಹೋಗೇ ಬಿಡುವ ದಾರಿಗಳಿವೆ, ಬರುವ ದಾರಿ ಬೇರೆ, ಹೋಗುವ ದಾರಿ ಬೇರೆ, ತುಂಬ ದಾರಿಗಳೆಲ್ಲ ಇವೆ. ಊರ್ಧ್ವ ದಾರಿಗಳು, ಅಧೋ ದಾರಿಗಳೆಲ್ಲ ಬಹಳ ಚೆನ್ನಾಗಿದೆ ಈ ದೇಹದ ಒಳಗೆ. ಅದಕ್ಕೆಲ್ಲ ಹೆಸರುಗಳಿವೆ, ಅದಕ್ಕೆ ಬಣ್ಣಗಳಿವೆ, ಅದರಲ್ಲಿ ವೈವಿಧ್ಯವಾಗಿರತಕ್ಕಂತಹ ವಾಣಿಜ್ಯ ಸಂಕೀರ್ಣಗಳಿವೆ. ಚೆನ್ನಾಗಿದೆ, ಬಹಳ ಸುಂದರವಾದ ವ್ಯವಸ್ಥಿತವಾದಂತಹ ದಾರಿಗಳಿವು. ಒಂದು ದಾರಿಯಲ್ಲಿ ಕೇವಲ ಕಣ್ಣಿಗೆ ಬೇಕಾದ್ದೇ ಸಿಗುವುದು, ಇನ್ನೊಂದು ದಾರಿಯಲ್ಲಿ ಹೋದರೆ ಕಿವಿಗೆ ಬೇಕಾದ್ದೇ ಸಿಗ್ತದೆ. ಹಾಗೆ ಬೇರೆ ಬೇರೆ ಮಾರ್ಗಗಳಿವೆ ಅಂತಹ ಪಟ್ಟಣದಲ್ಲಿ. ಆ ಪಟ್ಟಣವನ್ನು ಪ್ರತ್ಯೇಕವಾಗಿ ಮತ್ತೆ 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 ಯಾರು ಸೇರ್ತಾನೆ ಅವನು ಪುರುಷ. ಪುರಾಣಿ ಸರತಿ ಗಚ್ಚತಿ ಅಂತ ಅರ್ಥ. ಬೇರೆ ಬೇರೆ ಪಟ್ಟಣಗಳನ್ನು ಸೇರುವುದರಿಂದ ಪುರುಷ. ಅದನ್ನು ಹೇಳಿ, ಯೋ ಯ ಶ್ರದ್ಧ ಸ ಏವ ಸಹ. ಯಾರು ನಿಜವಾಗಿ ದೇಹಗಳನ್ನು ಹೊತ್ತವನು ಇದ್ದಾನೋ, ಜೀವನು, ಜೀವನನ್ನು ಹೇಳಬೇಕು, ಆ ಜೀವನು ಯಾವ ಶ್ರದ್ಧೆಯವನೋ ಅಂಥವನವನು, ಯಾವ ರೀತಿಯಾಗಿದ್ದಾನೋ ಹಾಗೆ ಅಂತೇಳಿ ಮೂರು ಶ್ರದ್ಧೆಯವರನ್ನು ಸಹ ಬಹಳ ಚೆನ್ನಾಗಿ ತೋರಿಸಿ, ಅದು ಜೀವಭೂತವಾದದ್ದು, ಜೀವ ಸ್ವರೂಪವಾದದ್ದು, ಬದಲಾವಣೆಗೊಳ್ಳದ್ದು ಅಂತ ಹೇಳುತ್ತಾ ಕೃಷ್ಣ ಈಗ ಶ್ರದ್ಧೆಯಾನ್ವಿತ ಎನ್ನುವುದಕ್ಕೆ ಅರ್ಥವಂತು. ಈಗ ಯಜಂತೆ ಎನ್ನುವುದನ್ನು ಇಟ್ಟುಕೊಳ್ಬೇಕು. ಈಗ ಶ್ರದ್ಧೆಯಾನ್ವಿತ ಗೊತ್ತಾಯ್ತೀಗ. ಅರ್ಜುನನ ಪ್ರಶ್ನೆಯಲ್ಲಿರತಕ್ಕ ಒಂದು ತುಂಡನ್ನು ಕೃಷ್ಣ ವಿಶ್ಲೇಷಣೆ ಮಾಡ್ತಾ ಉತ್ತರ ಕೊಡ್ತಾ ಇದ್ದ. ಶಾಸ್ತ್ರವಿಧಿ ಇಲ್ಲದಿದ್ದಾಗ ಎನ್ನುವುದು ಬಿಟ್ಟೋಯ್ತು, ಅದಲ್ಲೇ ಉಂಟು. ಶಾಸ್ತ್ರವಿಧಿ ಇಲ್ಲದೆ ಶ್ರದ್ಧೆ ಉಳ್ಳವರು ಭಗವಂತನ ಆರಾಧನೆ ಮಾಡಿದರೆ ಏನು ಅಂತ ಕೇಳಿದ. ಶ್ರದ್ಧೆ ಉಳ್ಳವರು ಅಂದರೆ ಮೂರು ಜನ ಸಿಗ್ತಾರೆ ಅಂತ ಕೃಷ್ಣ ಹೇಳಿದ. ಮೂರು ಶ್ರದ್ಧೆ ಉಳ್ಳವರು ಬಂದ್ರೆ ಈಗ ಅವರಿಗೆ ಯಜಂತೆ ಅಂತ ಉಂಟಲ್ಲ ಕೇಳಿದ್ರೆ, ಅದನ್ನು ಕೃಷ್ಣ ವಿಶ್ಲೇಷಣೆ ಮಾಡ್ತಾನೆ ಈಗ ಹೇಗೆ ಅಂತ. ಶ್ರೀಕೃಷ್ಣಾರ್ಪಣಮಸ್ತು. 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 ಶ್ರೀಕೃಷ್ಣ.